ಅಲ್ಲಿ ನೋಡ್ರಿ, ಮರದ ಕೆಳಗೆ ಮಂಗ ಸತ್ ಬಿದ್ದಿದೆ. ಅರೆ ಹೌದಲ್ವಾ, ಇರು ಈಗ್ಲೇ ಹೋಗಿ ಆ ಮಂಗನ್ ಶವನ ದೂರ ಬಿಸಾಕ್ ಬರ್ತೀನಿ. ಬೇಡ ಬೇಡ ಕಣ್ರಿ, ನಿಮಗ್ ಗೊತ್ತಿಲ್ವಾ ಸತ್ತ ಮಂಗನಿಂದ ಮಂಗನ ಕಾಯಿಲೆ ಬರಬಹುದು. ತಕ್ಷಣವೇ ಆರೋಗ್ಯ ಇಲಾಖೆಗೆ ಕರೆ ಮಾಡಿ, ಅವರು ಸೂಕ್ತ ಕ್ರಮ ಕೈಗೊಳ್ತಾರೆ. ಸತ್ತ ಮಂಗಗಳು ಕಂಡು ಬಂದಾಗ ತಕ್ಷಣವೇ ಆರೋಗ್ಯ ಇಲಾಖೆಗೆ ಕರೆ ಮಾಡಿ. ಸತ್ತ ಮಂಗದ ಮರಣೋತ್ತರ ಪರೀಕ್ಷೆ ನಡೆಸಿ ಮಂಗನ ಕಾಯಿಲೆ ವೈರಾಣುಗಳ ಪತ್ತೆ ಹಚ್ಚುವುದು. ಜನವಸತಿಯಿಂದ ದೂರದಲ್ಲಿ ಮಂಗನ ಶವವನ್ನು ಸುಟ್ಟು ಹಾಕುವುದು. ಮಂಗದ ಶವ ಪತ್ತೆಯಾದ ಜಾಗದ 50 ಮೀಟರ್ ಸುತ್ತಳತೆಯಲ್ಲಿ ಮೆಲಾಥಿಯನ್ ಪುಡಿಯನ್ನು ಸಿಂಪಡಿಸುವುದು. ಸತ್ತ ಮಂಗ ಉಣ್ಣೆ ಅಥವಾ ಮನುಷ್ಯರಲ್ಲಿ KFD ರೋಗದ ವೈರಾಣು ಪತ್ತೆಯಾದಲ್ಲಿ 5 ಕಿಲೋಮೀಟರ್ ರೇಡಿಯಸ್ನಲ್ಲಿ ಉಚಿತವಾಗಿ ಲಸಿಕೆ ಹಾಕುವುದು. ಮನೆ ಮನೆಗೆ ತೆರಳಿ ಸಮೀಕ್ಷೆ ನಡೆಸಿ ರೋಗದ ಕುರಿತು ಜಾಗೃತಿ ಮೂಡಿಸುವ ಕಾರ್ಯವನ್ನು ಆರೋಗ್ಯ ಇಲಾಖೆ ಮಾಡುತ್ತಿದೆ. ಕಾಡಿಗೆ ಹೋಗುವ ಜನರಿಗೆ ಹಾಗೂ ಇತರೆ ಇಲಾಖೆಗಳ ಸಿಬ್ಬಂದಿಗಳಿಗೆ ಉಣ್ಣೆ ವಿಕರ್ಷಕ ತೈಲವನ್ನು ವಿತರಿಸಲಾಗುತ್ತಿದೆ. ಮಂಗನ ಕಾಯಿಲೆ ಲಕ್ಷಣ ಹಾಗೂ ಚಿಕಿತ್ಸಾ ವಿಧಾನಗಳ ಕುರಿತು ಹೆಚ್ಚಿನ ಮಾಹಿತಿಗಾಗಿ ಆರೋಗ್ಯ ಸಹಾಯವಾಣಿ 104ಕ್ಕೆ ಕರೆ ಮಾಡಿ. ಈ ಮಾಹಿತಿಯನ್ನ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ಜನಹಿತಕ್ಕಾಗಿ ಜಾರಿಗೊಳಿಸಲಾಗಿದೆ. ಇದುವರೆಗೂ ತಾವು ಗಮನಿಸಿದ್ರಿ, ಮಂಗನ ಕಾಯಿಲೆಯ ಕುರಿತಾಗಿ ನಾವೆಲ್ಲ ಕ್ಷೇತ್ರ ಮಟ್ಟದ ಸಿಬ್ಬಂದಿಗಳಿರ್ಬೋದು ಅಥವಾ ಮುಂಚೂಣಿ ಆರೋಗ್ಯ ಕಾರ್ಯಕರ್ತರ ಜವಾಬ್ದಾರಿಯ ಸಂದೇಶವನ್ನು ಬೀರುವಂತಹ ಒಂದು ಸಣ್ಣ ದೃಶ್ಯದ ತುಣುಕನ್ನು ತಾವೀಗ ನೋಡಿದ್ರಿ. ಈಗ ವಿಶೇಷವಾಗಿ ಮತ್ತೆ ಮುಂದುವರೆದು ನಾವು ಈ ಹಿಂದೆ ಕಂಡು ಬಂದಂಥ ಸಾಂಪ್ರದಾಯಿಕವಾಗಿ ನಮ್ಮ ಜನಸಮುದಾಯದ ನಡುವೆ ಕಂಡುಬರ್ತಾ ಇರುವಂಥ ವಿವಿಧ ಸಾಂಕ್ರಾಮಿಕ ರೋಗಗಳಾಗಿರುವಂಥ ಡೆಂಗ್ಯೂ ಇರ್ಬೋದು, ಚಿಕುನ್ಗುನ್ಯಾ ಇರ್ಬೋದು, ಮಲೇರಿಯಾ ಸಂಬಂಧಪಟ್ಟ ಹಾಗೆ ಈಗ ನಾನು ಮಾಹಿತಿಯನ್ನು ತಿಳಿಸ್ಕೊಡ್ಬೇಕು ಅಂತ ಶರೀಫ್ ಸರ್ ಅವ್ರ ಹತ್ರ ಕೇಳ್ಕೊಳ್ತೀನಿ ಸರ್. ವಿಶೇಷವಾಗಿ ಡೆಂಗ್ಯೂ ಸಂಬಂಧಪಟ್ಟ ಹಾಗೆ ಈಗ ಕಾಯಿಲೆ ಲಕ್ಷಣಗಳು ಇರ್ಬೋದು, ಅದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಕ್ಷೇತ್ರ ಮಟ್ಟದ ಸಿಬ್ಬಂದಿಗಳು ವಿವಿಧ ಸ್ವರೂಪದ ಕೆಲಸಗಳನ್ನು ಈಗ ಮಾಡ್ತಾ ಇದ್ದಾರೆ ಸರ್, ಮತ್ತಷ್ಟು ರೋಗದ ನಿಯಂತ್ರಣದಲ್ಲಿ ಇನ್ಯಾವ ರೀತಿಯ ಜವಾಬ್ದಾರಿಗಳನ್ನು ಅವರು ನಿಭಾಯಿಸಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ತಾವು ತಿಳಿಸ್ಕೊಟ್ರೆ ಚೆನ್ನಾಗಿರುತ್ತೆ. ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ. ಈ ವೆಕ್ಟೋಬಾರ್ನ್ ಡಿಸೀಸಸ್ ರೋಗವಾಹಕಾಶ್ರಿತ ರೋಗಗಳ ನಿಯಂತ್ರಣ ಕಾರ್ಯಕ್ರಮದಲ್ಲಿ ನಾವು ಡೆಂಗಿ, ಚಿಕನ್ಗುನ್ಯಾ, ಮಲೇರಿಯಾ, ಜಪಾನೀಸ್ ಎನ್ಸೆಫಲೈಟಿಸ್, ಮೆದುಳು ಜ್ವರ ಮತ್ತು ಫೈಲೇರಿಯಾಸಿಸ್, ಆನೆಕಾಲು ರೋಗ, ಈ ರೋಗಗಳಲ್ಲಿ ನಾವು ಇವತ್ತು ಡೆಂಗಿ ಮತ್ತು ಚಿಕನ್ಗುನ್ಯಾ ನಮ್ಮ ರಾಜ್ಯದಲ್ಲಿ ಮತ್ತು ಭಾರತ ದೇಶದಲ್ಲಿ ತುಂಬ ನಮಗೆ ಇದು ಹರಡ್ತಾ ಇದೆ. ಥ್ರೂಔಟ್ ದ ಇಯರ್ ಅಂದರೆ ವರ್ಷ ಪೂರ್ತಿ ನಾವು ಈ ಕಾಯಿಲೆನ ನಾವು ಕಾಣ್ತಾ ಇದ್ದೀವಿ. ಇದು ಹರಡೋ ಅಂಥ ರೀತಿ ಅಂದರೆ ಇದು ಒಂದು ಸೊಳ್ಳೆಯಿಂದ, ಈಡೀಸ್ ಈಜಿಪ್ಟಿ, ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಈಡೀಸ್ ಈಜಿಪ್ಟಿ ಸೊಳ್ಳೆಯಿಂದ ಈ ಒಂದು ವೈರಸ್ ಹರಡುತ್ತದೆ. ಮನುಷ್ಯರಿಂದ ಮನುಷ್ಯರಿಗೆ ಇದು ಕಚ್ಚಿದಾಗ ಸೊಳ್ಳೆ ಇದು, ಈ ಒಂದು ವೈರಸ್ಸಲ್ಲಿ 4 ವಿಧ ಇರುತ್ತೆ, ಸೀರೋಟೈಪ್ಸ್, 4 ಅಂತ ಹೇಳ್ತೀವಿ. 4 ಸೀರೋಟೈಪ್ಸ್ ಇರೋದ್ರಿಂದ ಇದು ತುಂಬ ಮನುಷ್ಯರಿಗೆ ಪ್ರಾಬ್ಲಮ್ ಆಗುತ್ತೆ. ಅಂದರೆ ಒಂದ್ಸಲಿ ಡೆಂಗಿ ಜ್ವರ ಬಂದ ಮೇಲೆ ಇನ್ನೊಂದ್ಸಲಿ ಇನ್ನೊಂದು ಸೀರೋಟೈಪಿಂದ ಬಂದಾಗ ಕಾಂಪ್ಲಿಕೇಶನ್ಸ್ಗೆ ಹೋಗ್ತಾರೆ ಮತ್ತು ಡೆತ್ಸೂ ಆಗ್ತದೆ. ಹಾಗಾಗಿ ನಾವು ಈ ವೈರಸ್ ಬಗ್ಗೆ ಮತ್ತು ಇದು ಹೇಗೆ ಹರಡುತ್ತೆ ಡೆಂಗಿ ಜ್ವರ ಅಂತ ತಿಳ್ಕೊಳ್ಳೋದು ಬಹಳ ಮುಖ್ಯವಾಗಿ ಇರುತ್ತದೆ. ಈ ಒಂದು ವೈರಸ್ಸಲ್ಲಿ ಈ ಜ್ವರ ಬಂದಾಗ, ಡೆಂಗಿ ಜ್ವರ ಬಂದರೆ ಸಾಮಾನ್ಯವಾಗಿ ನಾವು ವಿಪರೀತ ಜ್ವರ, ತಲೆನೋವು, ಮೈಕೈ ನೋವು, ಕಣ್ಣಿನ ಹಿಂಭಾಗದಲ್ಲಿ ನೋವು ಮತ್ತು ಬೇರೆ ಇನ್ನಿತರೆ ಸಾಮಾನ್ಯವಾಗಿ ವೈರಸ್ಸಲ್ಲಿ ಏನು ಕಾಣ್ತೀವಿ ಅದನ್ನು ಆ ಥರದ್ದು ಒಂದು ಲಕ್ಷಣಗಳನ್ನು ನಾವು ನೋಡ್ತೀವಿ. ಈ ಇದನ್ನು ನಾವು ಟ್ರೀಟ್ಮೆಂಟ್ ಹೇಳೋದಾದರೆ ಇದಕ್ಕೆ ಯಾವುದೇ ಖಚಿತವಾಗಿ ಟ್ರೀಟ್ಮೆಂಟ್ ಇಲ್ಲ, ಅಂದರೆ ಚಿಕಿತ್ಸೆ ಇಲ್ಲ ಇದರಲ್ಲಿ. ಹಾಗಾಗಿ ಇದಕ್ಕೆ ಸಿಂಪ್ಟೊಮ್ಯಾಟಿಕ್ ಆಗಿ ಲಕ್ಷಣಕ್ಕೆ ಅನುಗುಣವಾಗಿ ವೈದ್ಯರು ಚಿಕಿತ್ಸೆಯನ್ನು ನೀಡ್ತಾರೆ. ಇದನ್ನು ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ನಾವು ಏನು ಹೇಳ್ತೀವಿ ಅದಕ್ಕೆ ನಾವು ಪ್ರಿವೆನ್ಷನ್ಗೆ ಬಹಳಷ್ಟು ಒತ್ತು ಕೊಡಬೇಕಾಗುತ್ತೆ. ಹಾಗಾಗಿ ಇದು ಹೇಗೆ ಹರಡುತ್ತೆ, ಎಲ್ಲಿ ಉತ್ಪತ್ತಿ ಆಗುತ್ತೆ, ಯಾವ ಥರ ಇದು ನಮ್ಮ ಮನುಷ್ಯರಲ್ಲಿ ಸ್ಪ್ರೆಡ್ ಆಗುತ್ತೆ ಅಂತ ನಾವು ತಿಳ್ಕೊಬೇಕಾಗುತ್ತೆ. ಇದು ಈಡೀಸ್ ಈಜಿಪ್ಟಿ ಸೊಳ್ಳೆಯಿಂದ ಹರಡುತ್ತದೆ, ಒಬ್ಬರಿಂದ ಒಬ್ಬರಿಗೆ ಹರಡುತ್ತದೆ. ಹಾಗಾಗಿ ಈಡೀಸ್ ಈಜಿಪ್ಟಿ ಈ ಸೊಳ್ಳೆ ಹಗಲತ್ತು ಕಚ್ಚೋ ಅಂಥದ್ದು, ನಾವು ಇವಾಗ ಮನೆಯಲ್ಲಿ ಕೂತಿರ್ತೀವಿ, ಆಫೀಸಲ್ಲಿರ್ತೀವಿ, ನಮ್ಮ ಬೇರೆ ಏನಿದ್ರೆ ಮಕ್ಕಳು ಶಾಲೆಯಲ್ಲಿರ್ತಾರೆ, ಅವರು ಅಲ್ಲಿ ಇದ್ದಾಗ ಈ ಸೊಳ್ಳೆ ಹಗಲತ್ತು ಕಚ್ಚುತ್ತದೆ. ಹಾಗಾಗಿ ನಾವು ಮನೆಯಲ್ಲಿ ಮಕ್ಕಳು ಮತ್ತು ವಯಸ್ಸಾದವರು ಮಲಗಿರ್ತಾರೆ ಆವಾಗ ಅವ್ರಿಗೆ ಸೊಳ್ಳೆ ಪರದೆ ಯೂಸ್ ಮಾಡುವಂಥದ್ದು, ಮತ್ತು ಆಫೀಸಲ್ಲಿ ನಾವು ಕೂತಿರ್ದಾಗ ಮತ್ತು ಶಾಲೆಯಲ್ಲಿದ್ದಾಗ ಫುಲ್ ಬಟ್ಟೆಯನ್ನು ಧರಿಸ್ಕೋಬೇಕು, ಫುಲ್ ಸ್ಲೀವ್ಸ್ ಇರುವಂಥದ್ದು, ಪ್ಯಾಂಟ್ ಫುಲ್ ಇರುವಂಥದ್ದು ಬಟ್ಟೆಯನ್ನು ನಾವು ಹಾಕ್ಕೋಬೇಕು, ಮತ್ತು ಮಕ್ಕಳಿಗೂ ಹಾಕಬೇಕಾಗುತ್ತೆ. ಮತ್ತು ಈ ಸೊಳ್ಳೆ ಉತ್ಪತ್ತಿ ಆಗುವಂಥದ್ದು ಒಳ್ಳೆ ನೀರಲ್ಲಿ,
ಮಳೆ ನೀರು. ಇವಾಗ ಮಳೆ ಸ್ಟಾರ್ಟ್ ಆದಾಗ ನಾವು ಮಳೆ ಸೀಸನಲ್ಲಿ ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ಈ ಒಂದು 5-6 ತಿಂಗಳಲ್ಲಿ ಈ ಜ್ವರನ ನಾವು ತುಂಬ ವೇಗ ರೀತಿಯಲ್ಲಿ ಹರಡುವಂಥದ್ದನ್ನು ನಾವು ನೋಡ್ತೀವಿ. ಹಾಗಾಗಿ ಈ ಒಳ್ಳೆ ನೀರು ಎಲ್ಲಿ ಬೀಳುತ್ತೆ ಮತ್ತು ಇದು ನಿಂತ್ಕೊಂಡಿರೋದು ನೀರು ಎಲ್ಲೆಲ್ಲಿ ಸಂಗ್ರಹ ಆಗುತ್ತೆ ಮತ್ತು ನೀರಿನ ಅಭಾವ ಇರೋ ಕಡೆ ನಾವು ಮನೆಯಲ್ಲಿ ನೀರನ್ನು ಸಂಗ್ರಹ ಮಾಡ್ತೀವಿ, ಬಕೆಟಲ್ಲಿ, ಡ್ರಮ್ಮಲ್ಲಿ, ಬಿಂದಿಗೆಯಲ್ಲಿ, ಟ್ಯಾಂಕಲ್ಲಿ, ತೊಟ್ಟಿಯಲ್ಲಿ. ಮತ್ತು ಮಳೆ ಬಿದ್ದಾಗ ನೀರು ತೆಂಗಿನ ಚಿಪ್ಪಲ್ಲಿ ಒಂದು ಪ್ಲಾಸ್ಟಿಕ್ ಗ್ಲಾಸ್ ನಾವು ಬಿಸಾಕಿರ್ತೀವಿ, ಟೀ ಕುಡಿದು ಬಿಸಾಕಿರ್ತಾರೆ ಜನ, ಅಂಥದ್ದು ಗ್ಲಾಸಲ್ಲಿ. ಮತ್ತು ಒಡೆದೋಗಿರೋದು ಬಾಟ್ಲು, ಬಕೆಟು ಇಂಥದ್ರಲ್ಲಿ. ಮತ್ತು ಮಳೆ ಮನೆ ಮೇಲೆ ಮಳೆ ಬಿದ್ದಾಗ ಮನೆ ಮೇಲೆ ಏನಾದರೂ ಪೈಪ್ ಬ್ಲಾಕ್ ಆಗಿದ್ದರೆ ಮತ್ತು ನಮ್ಮ ಕಿಟಕಿದು ಶರ್ಜ ಇರುತ್ತೆ ಅದರ ಮೇಲೆ ಅದು ಏನಾದರೂ ಬ್ಲಾಕ್ ಆಗಿದ್ದರೆ ಪೈಪ್ ನೀರು ಹೋಗದಿರಾದರೆ ಅಲ್ಲಿ ನೀರು ನಿಂತ್ಕೊಂಡಿರುತ್ತೆ. ಇದೆಲ್ಲನೂ ನೀರು ಎಲ್ಲೆಲ್ಲಿ ನಿಂತ್ಕೊಂಡಿರುತ್ತೆ ಮತ್ತು ಓಪನ್ ಆಗಿರುತ್ತೆ ಅಲ್ಲಿ ಈ ಈಡಿಸ್ ಈಜಿಪ್ಟಿ ಸೊಳ್ಳೆ ಮೊಟ್ಟೆ ಇಡುತ್ತೆ. ಆ ಮೊಟ್ಟೆ ಒಂದು ವಾರದಲ್ಲಿ ಮೊಟ್ಟೆಯಿಂದ ಲಾರ್ವಾ ಆಗಿ ಮತ್ತು ಪ್ಯೂಪಾ ಆಗಿ ಅದು ಅಡಲ್ಟ್ ಆಗಿ ಹೊರಗಡೆ ಬರುತ್ತೆ ನೀರಿಂದ. ಹಾಗಾಗಿ ನಾವು ಜನಕ್ಕೆ ತಿಳುವಳಿಕೆ ಕೊಡಬೇಕು ಇದರ ಬಗ್ಗೆ. ಇದಕ್ಕೆ ತಾವು ಒಂದು ಸಮೀಕ್ಷೆಯನ್ನು ಅಂತೇನು ಮಾಡಿಸ್ತಿರಲ್ವ ಸರ್? ಈಗ ಇದಕ್ಕೆ ಡೆಂಗ್ಯೂ ನಾಗರಿಕರಿಗೆ ಒಂದು ಸವಾಲಂತ ಕಾರ್ಯಕ್ರಮವನ್ನ ನಾವು ಮಾಡ್ತಾ ಇದ್ದೀವಿ. ತಾವು ಎಲ್ಲರೂ ಇವಾಗ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಾಗರಿಕರಿಗೆ ಒಂದು ಸವಾಲ್ ಕಾರ್ಯಕ್ರಮವನ್ನ ನಾವು ನವೆಂಬರ್, ಡಿಸೆಂಬರ್, ಜನವರಿಯಿಂದಾನು ಈ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮಾಡ್ತಾ ಇದ್ದೀವಿ. ಅದರಲ್ಲಿ ಒಂದು 14 ಪ್ರಶ್ನೆಗಳಿದ್ದಾವೆ. ಅದರಲ್ಲಿ ಒಂದು 5 ನೋಡೋ ಅಂಥದ್ದು, ಅಬ್ಸರ್ವೇಷನ್ ಮಾಡುವಂಥದ್ದು, ಮಿಕ್ಕಿದ್ದು 9 ಪ್ರಶ್ನೆಗಳು ಏನಿದ್ದಾವೆ ಅದು ಆ ಮನೆಯವ್ರಿಗೆ ಕೇಳುವಂಥದ್ದು. ಅದರಲ್ಲಿ ನೀವು ನೋಡ್ತೀರಾ ಎಲ್ಲಿ ಅಲ್ಲಿ ಉತ್ಪತ್ತಿ ತಾಣಗಳಿದಾವ, ಬಕೆಟ್ಟು, ಬಿಂದಿಗೆ, ಟ್ಯಾಂಕು, ಅಲ್ಲಿ ನೀರು ಶೇಖರಣೆ ಮಾಡಿದಾರ, ಶೇಖರಣೆ ಮಾಡಿದರೆ ಅದರಲ್ಲಿ ಡೆಂಗಿ ಲಾರ್ವಾ ಇದೆಯಾ ಇಲ್ಲ, ಇಂಥದ್ದೆಲ್ಲನೂ ನೀವು ನೋಡ್ತೀರಾ. ಮತ್ತು ಅವರು ಮನೆಯವ್ರಿಗೆ ನೀವು ಪ್ರಶ್ನೆನ ಕೇಳ್ತೀರಾ, ಏನು ಅವ್ರಿಗೆ ಡೆಂಗಿ ಬಗ್ಗೆ ಗೊತ್ತಿದೆಯಾ, ಡೆಂಗಿ ಜ್ವರ ಬಂದರೆ ಎಲ್ಲಿ ಹೋಗಬೇಕು, ಲಕ್ಷಣಗಳು ಏನಿರುತ್ತೆ, ಟ್ರೀಟ್ಮೆಂಟ್ ಏನಿದೆ, ಯಾವುದು ಟೆಸ್ಟ್ ಮಾಡ್ತಾರೆ, ಇದೆಲ್ಲನೂ ನಾಗರಿಕರಿಗೆ ಒಂದು ಸವಾಲು ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ. ಇದರಲ್ಲಿ ಮನೆ ಮನೆಗೆ ಹೋಗಿ ನೀವು ಇದನ್ನು ಮಾಡ್ತೀರಾ ಮತ್ತು ಅದಕ್ಕೆ ಮಾರ್ಕ್ಸ್ ಕೊಡ್ತೀರಾ, ಆ ಮನೆಯವ್ರಿಗೆ ಮನೆಗೆ ಒಂದು ಆ ಪ್ರಶ್ನೆಗಳಿಗೆ ಮಾರ್ಕ್ಸ್ ಕೊಡ್ತೀರಾ. ಯಾವುದು ತುಂಬ ಚೆನ್ನಾಗಿ ಮನೇನ ಇಟ್ಕೊಂಡಿರ್ತಾರೆ ಮತ್ತು ಯಾರು ಪ್ರಶ್ನೆಗೆ ಎಲ್ಲ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಡ್ತೀರಾ ಅವ್ರಿಗೆ ಒಂದು ಸರ್ಟಿಫಿಕೇಟನ್ನು ಕೊಡ್ತೀರಾ. ಇದರಿಂದ ಏನಾಗುತ್ತೆ, ಜನರಲ್ಲಿ ತಿಳುವಳಿಕೆ ಬರುತ್ತೆ ಮತ್ತು ಯಾವುದು ಮನೆಯಲ್ಲಿ ಪ್ರಾಬ್ಲಮ್ ಇದೆ, ಎಲ್ಲಿ ಉತ್ಪತ್ತಿ ಆಗ್ತಾ ಇದೆ, ಎಲ್ಲಿ ಈ ಜ್ವರ ಹರಡ್ಬೋದು ಅಂತ ನಮಗೆ ಗೊತ್ತಾಗುತ್ತೆ. ಆರೋಗ್ಯ ಇಲಾಖೆಯವರಿಗೆ ಎಲ್ಲರಿಗೂ ಗೊತ್ತಾಗುತ್ತೆ, ಅಲ್ಲಿ ವೈದ್ಯಾಧಿಕಾರಿಗಳು ಇರ್ತಾರೆ ಅವ್ರಿಗೂ ಗೊತ್ತಾಗುತ್ತೆ ಎಲ್ಲಿ ಈ ಕಾಯಿಲೆ ಇನ್ನು ಮುಂದೆ ಅದನ್ನು ಹರಡುತ್ತದೆ ಅಂತ ಗೊತ್ತಾಗುತ್ತೆ ಈ ಕಾರ್ಯಕ್ರಮವನ್ನು ಮಾಡೋದ್ರಿಂದ. ಮತ್ತು ಜನರಲ್ಲಿ ಇದನ್ನು ಅರಿವು ಆಗುತ್ತೆ ಈ ಡೆಂಗಿ ಮತ್ತು ಚಿಕನ್ಗುನಿಯ ಬಗ್ಗೆ. ಹಾಗಾಗಿ ಈ ಒಂದು ಜನಕ್ಕೆ ತಿಳುವಳಿಕೆ ಕೊಡೋದು ಬಹಳ ಮುಖ್ಯ. ಈ ಜ್ವರ ಹೇಳುವಂಥದ್ದು ಒಂದು ವಿಶಿಷ್ಟವಾದಂಥ ಒಂದು ಇನೋವೇಷನ್ ನಮ್ಮ ರಾಜ್ಯದಲ್ಲಿ ನಾವು ಮಾಡಿದಂಥದ್ದು. ಅಂದರೆ ಸಂಪೂರ್ಣವಾಗಿ ಈ ಒಂದು ಡೆಂಗ್ಯೂ ಚಿಕನ್ಗುನಿಯ ನಿಯಂತ್ರಣದಲ್ಲಿ ಸಾರ್ವಜನಿಕರ ಸಹಭಾಗಿತ್ವವನ್ನು ಕೂಡ ಪಡ್ಕೊಂಡಂಗಾಯಿತು. ಜೊತೆಗೆ ಅವರ ಆರೋಗ್ಯದ ಸ್ಥಿತಿ ಬಗ್ಗೆ ಅವ್ರಿಗೂ ಕೂಡ ಮನವರಿಕೆ ಮಾಡಿಕೊಟ್ಟಂಥ ಒಂದು ಪ್ರಯತ್ನ ಸರ್ ಇದು? ಹೌದು, ಇದು ಜನರ ಸಹಭಾಗಿತ್ವ ಇಲ್ದಿರ ನಾವು ಈ ಕಾಯಿಲೆಗಳನ್ನು ಈ ವೆಕ್ಟೋಬಾರ್ನ್ ಡಿಸೀಸಸ್ ಮಸ್ಕಿಟೋಸಿಂದ ಹರಡುವಂಥ ಕಾಯಿಲೆಗಳನ್ನು ನಾವು ಬರೀ ಆರೋಗ್ಯ ಇಲಾಖೆಯವರು ಕೆಲಸ ಮಾಡಿದ್ರೆ ಇದನ್ನು ಕಂಟ್ರೋಲ್ ಮಾಡೋದು ತುಂಬ ಕಷ್ಟ ಇದೆ. ಯಾಕಂದರೆ ಇದರಲ್ಲಿ ಜನರ ಒಂದು ಪಾತ್ರವನ್ನು ಬಹಳ ಮುಖ್ಯ. ಜನ ಇದಕ್ಕೆ ಸಹಕಾರ ಮಾಡಬೇಕು. ನೀವು ಏನು ಹೋಗಿ ಮನೆ ಮನೆಗೆ ಹೇಳ್ತೀರಾ, ಜನ ಅದಕ್ಕೆ ನಿಮ್ಮ ಮಾತನ್ನು ಕೇಳಬೇಕು ಮತ್ತು ಅದೇ ಪ್ರಕಾರವಾಗಿ ಅವರು ನಡ್ಕೋಬೇಕು. ಅದನ್ನು ನೀರು ಎಲ್ಲಿ ನಿಂತ್ಕೊಂಡಿರುತ್ತೆ, ಸ್ಟೋರ್ ಮಾಡಿರ್ತಾರೆ, ಇಲ್ಲ ವೇಸ್ಟ್ ಇರುತ್ತೆ, ಅವರು ಮನೆ ಸುತ್ತಮುತ್ತ ಮನೆ ಒಳಗಡೆ ಎಲ್ಲನೂ ಬಿಸಾಕಿರ್ತಾರೆ. ಒಂದು ಒಡೆದೋಗಿರೋ ಪಾತ್ರೆ ಇರುತ್ತೆ, ಒಂದು ಗ್ಲಾಸ್ ಇರುತ್ತೆ, ಒಂದು ಬಾಟ್ಲಿ ಇರುತ್ತೆ, ಇದೆಲ್ಲ ಒಂದು ಹಳೆ ಟೈರ್ ಇರುತ್ತೆ, ಇದರಲ್ಲೆಲ್ಲ ನೀರು ನಿಂತ್ಕೊಂಡಿದ್ದಾಗ ಅದನ್ನು ಜನನೇ ಕ್ಲೀನ್ ಮಾಡಬೇಕಾಗುತ್ತೆ. ನಾವು ಆರೋಗ್ಯ ಇಲಾಖೆಯವ್ರ ಕಡೆಯಿಂದ ಹೋಗಿ ಅದನ್ನು ಕ್ಲೀನ್ ಮಾಡೋಕ್ಕಾಗೋದಿಲ್ಲ. ಇಲ್ಲ ರೋಡಲ್ಲಿ ಮತ್ತು ಬೇರೆ ಕಡೆ ಬಿದ್ದಿದ್ರೆ ಅದನ್ನು ಸೆಕ್ರೆಟರಿ PDO ಮತ್ತು ಪಂಚಾಯತಿಯವ್ರ ಕಡೆಯಿಂದ, ಇಲ್ಲ ನಮ್ಮ ಅರ್ಬನ್ ಏರಿಯಾಸಲ್ಲಿದ್ದರೆ ಮುನ್ಸಿಪಾಲ್ಟಿ ಇಲ್ಲ ಕಾರ್ಪೊರೇಷನ್ ಕಡೆಯಿಂದ ಮಾಡಿಸ್ಬೇಕಾಗುತ್ತೆ. ಹಾಗಾಗಿ ಬೇರೆ ಬೇರೆ ಇಲಾಖೆಯವರು ನಮ್ಮ ಜೊತೆಯಲ್ಲಿ ಕೈ ಜೋಡಿಸ್ಬೇಕಾಗುತ್ತೆ ಮತ್ತು ಜನನೂ ಇದರಲ್ಲಿ ನಮಗೆ ಸಹಕಾರ ಮಾಡಿದ್ರೆ ಮಾತ್ರ ನಾವು ಈ ರೋಗಗಳ
ಕಾಯಿಲೆಗಳನ್ನ ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಒಂದು ಮುಂದುವರೆದು ತಾವು ಅಂತರ್ವಲಯ ಸಮನ್ವಯತೆ ಬಗ್ಗೆ ತಾವೀಗ ಪ್ರಸ್ತಾಪ ಮಾಡಿದ್ರಿ, ಬೇರೆ ಬೇರೆ ಇಲಾಖೆಗಳ ಜೊತೆಗೆ ಕೆಲಸವನ್ನು ಮಾಡಬೇಕಾಗುತ್ತೆ ಅಂತ. ಹೌದು ಸರ್. ಮುಂದುವರೆದು ಮತ್ತೆ ಬಹಳ ಇನ್ನೊಂದು ಕಾಯಿಲೆ ಇರುವಂಥದ್ದು ಸರ್, ಮೆದುಳು ಜ್ವರ. ಅದ್ರ ಬಗ್ಗೆ ತಾವು ಒಂದು ಸ್ವಲ್ಪ ಸಂಕ್ಷಿಪ್ತವಾಗಿ ತಿಳಿಸ್ಕೊಟ್ರೆ ಚೆನ್ನಾಗಿರುತ್ತೆ ಸರ್. ಮೆದುಳು ಜ್ವರ ಇದು ಜಪಾನೀಸ್ ಎನ್ಸೆಫಲೈಟಿಸ್. ಇದೂ ಒಂದು ಸೊಳ್ಳೆಯಿಂದ ಕ್ಯೂಲೆಕ್ಸ್ ಸೊಳ್ಳೆಯಿಂದ ಹರಡುವಂಥದ್ದು. ಇದು ಎಲ್ಲಿ ಉತ್ಪತ್ತಿ ಆಗುತ್ತೆ? ಇದು ನೀರಲ್ಲೇ ಉತ್ಪತ್ತಿ ಆಗುತ್ತೆ. ಇದು ಕೊಳಚೆ ಹೋಗಿರೋದು ಗಲೀಜು ನೀರಲ್ಲಿ, ಚರಂಡಿಗಳಲ್ಲಿ ನೀರು ನಿಂತಿದ್ರೆ ಅಲ್ಲಿ ಉತ್ಪತ್ತಿ ಆಗುವಂಥದ್ದು. ಮತ್ತು ನಮ್ಮ ಕೆಲವೊಂದು ಈ ರೈಸ್ ಫೀಲ್ಡ್ಸ್ ಇರುತ್ತೆ, ನೀರು ನಿಂತ್ಕೊಂಡಿರುತ್ತೆ ಗದ್ದೆಗಳಲ್ಲಿ, ಅಂಥ ಕಡೆ ಇದು ಈ ಸೊಳ್ಳೆ ಉತ್ಪತ್ತಿ ಆಗುತ್ತೆ. ಹಾಗಾಗಿ ಇದು ಈ ಸೊಳ್ಳೆಯಿಂದನೂ ನಾವು ಜನಕ್ಕೆ, ಇದು ರಾತ್ರಿ ಕಚ್ಚುವಂಥದ್ದು ಸೊಳ್ಳೆ. ಈ ಸೊಳ್ಳೆ ಕಚ್ಚಿದ್ರೆ ಸಾಮಾನ್ಯವಾಗಿ ಮಕ್ಕಳಲ್ಲಿ ರೋಗ ಕಾಣಿಸ್ಕೊಳ್ಳುತ್ತೆ. ಇವಾಗ ನಮ್ಮ ರಾಜ್ಯದಲ್ಲಿ ಇದು ಮಕ್ಕಳಲ್ಲೂ ಮತ್ತು ದೊಡ್ಡವರಲ್ಲೂ ಈ ರೋಗ ಕಾಣಿಸ್ಕೊಳ್ತಾ ಇದೆ. ಹಾಗಾಗಿ ಇದನ್ನು ಸೊಳ್ಳೆ ಕಚ್ಚೋದನ್ನು ನಾವು ತಪ್ಪಿಸ್ಬೇಕು ಅಂತ ಜನಕ್ಕೆ ಹೇಳಬೇಕಾಗುತ್ತೆ. ಈ ಜ್ವರಕ್ಕೆ ಲಸಿಕೆ ಇದೆ, ಈ ಒಂದು ಮೆದುಳು ಜ್ವರಕ್ಕೆ ಲಸಿಕೆಯನ್ನು ಇದೆ. ನಾವು ಎಲ್ಲೆಲ್ಲಿ ಈ ನಮ್ಮ ರಾಜ್ಯದಲ್ಲಿ ತುಂಬ ಜಾಸ್ತಿ ಮೆದುಳು ಜ್ವರ ಕಾಣಿಸ್ಕೊಂಡಿದೆ, ಆ ಒಂದು 10 ಜಿಲ್ಲೆಗಳಲ್ಲಿ ನಾವು ಇದಕ್ಕೆ ವ್ಯಾಕ್ಸಿನೇಷನನ್ನು ಕೊಡ್ತಾ ಇದ್ದೀವಿ 9ನೇ ತಿಂಗಳಲ್ಲಿ ಮತ್ತು 1.5 ತಿಂಗಳಲ್ಲಿ. ಆ ವ್ಯಾಕ್ಸಿನನ್ನು ಮಕ್ಕಳಿಗೆ ಕೊಡಿಸಿದ್ರೆ ಈ ಜ್ವರ ಬರೋದಿಲ್ಲ. ಈ 10 ಜಿಲ್ಲೆ ಬಿಟ್ಟು ಇನ್ನು ಮುಂದೆ ನಾವು ಇನ್ನೂ ಒಂದು 10 ಜಿಲ್ಲೆಯಲ್ಲಿ ಟೋಟಲಾಗಿ 20 ಜಿಲ್ಲೆಯಲ್ಲಿ ನಾವು ವ್ಯಾಕ್ಸಿನೇಷನ್ ಕ್ಯಾಂಪೇನನ್ನು ಎಲ್ಲೆಲ್ಲಿ ಈ ಕಾಯಿಲೆ ಹೆಚ್ಚಾಗಿ ಕಂಡು ಬರ್ತಾ ಇದೆ ಅಲ್ಲಿ ನಾವು ತಗೊಂತಾ ಇದ್ದೀವಿ. ಹಾಗಾಗಿ ಇದಕ್ಕೂ ಸಿಂಪ್ಟೊಮ್ಯಾಟಿಕ್ ಟ್ರೀಟ್ಮೆಂಟ್ ಕೊಡ್ತಾರೆ. ಖಚಿತವಾಗಿ ಈ ವೈರಸ್ಗೂ ಖಚಿತವಾಗಿ ಯಾವುದೇ ಚಿಕಿತ್ಸೆ ಇರೋದಿಲ್ಲ, ಆದರೆ ವ್ಯಾಕ್ಸಿನ್ ಇದೆ. ವ್ಯಾಕ್ಸಿನನ್ನು ಕೊಡಿಸೋದ್ರಿಂದ ಇದು ಈ ಕಾಯಿಲೆಯನ್ನು ತಪ್ಪಿಸ್ಬೋದು. ಮತ್ತು ಸೊಳ್ಳೆ ಕಚ್ಚೋದನ್ನು ತಪ್ಪಿಸಿದ್ರೆ ಜನಕ್ಕೆ, ಇವಾಗ ಸೊಳ್ಳೆ ಪರದೆ ಹಾಕ್ಕೊಳ್ಳೋದು ಮನೆಯಲ್ಲಿ, ಮಕ್ಕಳೆಲ್ಲ ಮಕ್ಕಳು ದೊಡ್ಡವರು ಮಲಗಿದ್ದಾಗ ಸೊಳ್ಳೆ ಪರದೆ, ಸೊಳ್ಳೆ ಬತ್ತಿ, ಹಾಲುಟ್ಟು ಅಂಥದನ್ನು ನಾವು ಯೂಸ್ ಮಾಡಿದಾಗ, ಕ್ರೀಮ್ ಇರುತ್ತೆ ಅಂಥದನ್ನು ಯೂಸ್ ಮಾಡಿದಾಗ ಈ ಮೆದುಳು ಜ್ವರವನ್ನು ಕಂಟ್ರೋಲ್ ಮಾಡ್ಬೋದು. ಮತ್ತು ಇನ್ನೊಂದು ರೋಗವಾಹಕ ಕಾಯಿಲೆ ಅಂದರೆ ಮಲೇರಿಯಾ. ಮಲೇರಿಯಾ ನಮಗೆ ಇವಾಗ ಕಡಿಮೆ ಆಗ್ತಾ ಇದೆ, ನಮ್ಮ ರಾಜ್ಯದಲ್ಲಿ ತುಂಬ ಕಡಿಮೆ ಆಗಿದೆ. ಆದರೆ ನಮಗೆ ಮಂಗಳೂರು, ಉಡುಪಿ ಮತ್ತು ಗುಲ್ಬರ್ಗಾ, ಬೀದರು, ಯಾದಗಿರು, ಬಿಜಾಪುರ, ಬಾಗಲಕೋಟೆ ಈ ಭಾಗದಲ್ಲಿ, ಗದಗು, ಕೊಪ್ಪಳ ಈ ಕಡೆ, ಈ ಜಿಲ್ಲೆಗಳಲ್ಲಿ ನಮಗೆ ಹೆಚ್ಚಾಗಿ ಮಲೇರಿಯಾ ಪ್ರಕರಣಗಳು ಇದೆ. ಇಲ್ಲಿಂದ ಯಾರಾದರೂ ವಲಸೆ ಬಂದವರು, ಇವಾಗ ಬೇರೆ ರಾಜ್ಯಗಳಿಂದನೂ ಬಂದವರು, ಮಧ್ಯಪ್ರದೇಶ, ಛತ್ತೀಸ್ಗಢ, ನಾರ್ತ್ ಈಸ್ಟ್ ಸ್ಟೇಟ್ಸಿಂದ ಬರ್ತಾರೆ, ಬಿಹಾರ, ಯುಪಿ, ಅಲ್ಲಿಂದ ಬಂದಾಗ ಅವ್ರಿಗೂ ಮಲೇರಿಯಾ ಇರ್ಬೋದು ಅಂತ ನಾವು ಅದನ್ನು ಪರೀಕ್ಷೆ ಮಾಡಬೇಕಾಗುತ್ತೆ. ಯಾರಾದರೂ ವಲಸೆ ಬಂದಿರೋ ಅವ್ರಿಗೆ ನಮ್ಮ ಪ್ರದೇಶದಲ್ಲಿ ಬಂದರೆ ಅವ್ರಿಗೆ ಜ್ವರ ಇದ್ದಾಗ ಮಲೇರಿಯಾ ಬ್ಲಡ್ ಸ್ಮೇರನ್ನು ತಗೊಂಡು ನಾವು ಪರೀಕ್ಷೆಗೆ ವಲಸೆ ಪಡೆದಾಗ ಅವ್ರಿಗೆ ಜ್ವರ ಮಲೇರಿಯಾ ಅಂತ ಖಚಿತಪಟ್ಟರೆ ಅವ್ರಿಗೆ ಚಿಕಿತ್ಸೆಯನ್ನು ಕೊಡಬೇಕಾಗುತ್ತೆ. ಹಾಗಾಗಿ ಇದಕ್ಕೆ ಮಲೇರಿಯಾಗೆ ನಮಗೆ ಇವಾಗ ಟ್ರೀಟ್ಮೆಂಟ್ ಇದೆ. ಟ್ಯಾಬ್ಲೆಟ್ಸ್ ಕೊಡ್ತೀವಿ ನಾವು, ಪಿ ಎಫ್ಗೆ 3 ಡೇಸ್ ಕೊಡ್ತೀವಿ, ಪಿ ವಿಗೆ 14 ಡೇಸ್ ಟ್ರೀಟ್ಮೆಂಟನ್ನು ಕೊಡ್ತೀವಿ. ಇದರಲ್ಲಿ ನಾವು ಸಾಮಾನ್ಯವಾಗಿ 2 ಟೈಪ್ಸ್ ಆಫ್ ಇದು ಸ್ಪೀಷೀಸನ್ನು ಕಾಣ್ತೀವಿ ನಮ್ಮ ರಾಜ್ಯದಲ್ಲಿ, ಮಲೇರಿಯಾದಲ್ಲಿ ಪಿ ವಿ ಮತ್ತು ಪಿ ಎಫ್. ಇದು ಎರಡಕ್ಕೂ ನಮ್ಮ ಟ್ರೀಟ್ಮೆಂಟ್ ಲಭ್ಯ ಇದೆ ನಮ್ಮ ಹಾಸ್ಪಿಟಲ್ಸಲ್ಲಿ. ಹಾಗಾಗಿ ನೀವು ಅದನ್ನು ಪರೀಕ್ಷೆ ಮಾಡಿಸಿ ಅವ್ರಿಗೆ ಮಲೇರಿಯಾ ಜ್ವರ ಏನಾದರೂ ಇದ್ದರೆ ಅವ್ರಿಗೆ ಚಿಕಿತ್ಸೆಯನ್ನು ಕೊಡ್ಬೋದು. ಇನ್ನೊಂದು ಆನೆಕಾಲು ರೋಗ. ಇವಾಗ ಆನೆಕಾಲು ರೋಗ ಇದೂ ಸೊಳ್ಳೆಯಿಂದ ಹರಡುವಂಥದ್ದು, ಇದು ಸೊಳ್ಳೆ ಕಚ್ಚೋದ್ರಿಂದ ಬರುವಂಥ ರೋಗ. ಈ ಆನೆಕಾಲು ರೋಗ ನಮ್ಮ ರಾಜ್ಯದಲ್ಲಿ ಬೀದರ್, ಗುಲ್ಬರ್ಗಾ, ಯಾದಗಿರಿ ಮತ್ತು ಕೆಲವೊಂದು ಭಾಗಗಳಲ್ಲಿ ರಾಯಚೂರು ಮತ್ತು ಬಾಗಲಕೋಟೆ, ಬಿಜಾಪುರ ಇಲ್ಲಿ ಮಾತ್ರ ಇವಾಗ ಸೀಮಿತವಾಗಿದೆ. ಆದರೆ ಬೇರೆ ಬೇರೆ ರಾಜ್ಯಗಳಿಂದ ಮತ್ತು ಬೇರೆ ಜಿಲ್ಲೆಗಳಿಂದ ನಮ್ಮ ಇನ್ನಿತರೆ ಜಿಲ್ಲೆಗಳಿಗೆ ಯಾರು ವಲಸಿಗರು ಬರ್ತಾರೆ, ಮೈಗ್ರೇಟರಿ ಪಾಪ್ಯುಲೇಷನ್, ರೋಡ್ ಕನ್ಸ್ಟ್ರಕ್ಷನ್ ವರ್ಗು, ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್, ಇದಕ್ಕೆಲ್ಲನೂ ಬರ್ತಾರೆ. ಅಂಥವರು ಬಂದಾಗ ಅವರಲ್ಲಿ ಫೈಲೇರಿಯಾ ಇರಬಹುದು. ನಾವು ನೈಟ್ ಬ್ಲಡ್ ಸರ್ವೆ ರಾತ್ರಿ 8:30 ಮೇಲೆ 12 ಗಂಟೆವರೆಗೂ ಅವ್ರಿಗೆ ಒಂದು ರಕ್ತ ಪರೀಕ್ಷೆಯನ್ನು ಮಾಡಿ ನೋಡಿದಾಗ ಸುಮಾರು ಕಡೆ ನಮಗೆ ಈ ಥರದ್ದು ಮೈಗ್ರೇಟರಿ ಪಾಪ್ಯುಲೇಷನಲ್ಲಿ ಫೈಲೇರಿಯಾ ಕಂಡು ಬಂದಿದೆ. ಹಾಗಾಗಿ ನಿಮ್ಮ ಜಿಲ್ಲೆಗಳಲ್ಲಿ, ನಿಮ್ಮ ಊರಲ್ಲಿ, ನಿಮ್ಮ ಒಂದು ಪ್ರದೇಶದಲ್ಲಿ ಯಾರಾದರೂ ಈ ವಲಸೆ ಅವರು ಬಂದಾಗ, ಕಾರ್ಮಿಕರು, ರೋಡ್ ಕನ್ಸ್ಟ್ರಕ್ಷನ್ನು ಮತ್ತು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ವರ್ಕರ್ಸು, ರೈಲ್ವೆ ಕನ್ಸ್ಟ್ರಕ್ಷನ್ ವರ್ಕರ್ಸು ಬೇರೆ ರಾಜ್ಯಗಳಿಂದ, ಇವಾಗ ಬಿಹಾರ್, ಛತ್ತೀಸ್ಗಢ, ಮಧ್ಯಪ್ರದೇಶ ಅಲ್ಲಿಂದನೂ ಬರ್ತಾರೆ, ನಮ್ಮ ನಾರ್ತ್ ಕರ್ನಾಟಕದಿಂದ ಬೀದರು, ಗುಲ್ಬರ್ಗಾ, ಯಾದಗಿರಿ, ರಾಯಚೂರು ಆ ಕಡೆಯಿಂದನೂ ಬರ್ತಾರೆ. ಅವರು ಬಂದಾಗ ಅವ್ರಿಗೆ ನಾವು ಪರೀಕ್ಷೆ ಮಾಡಿ ನೋಡಿದಾಗ ಈ ಫೈಲೇರಿಯಾ ಕಾಯಿಲೆನೂ ಕಂಡುಬರುತ್ತದೆ. ಹಾಗಾಗಿ ಅವ್ರಿಗೂ ನಾವು ಈ ಕಾಯಿಲೆ
ಕಾಯಿಲೆ ಬಗ್ಗೆ ಅರಿವು ಮೂಡಿಸಬೇಕಾಗುತ್ತೆ, ಮತ್ತು ಅವರಲ್ಲಿ ಪರೀಕ್ಷೆ ಮಾಡಿ ನೋಡಿ ಅವ್ರಿಗೆ ಟ್ರೀಟ್ಮೆಂಟನ್ನು ಕೊಡಬೇಕಾಗುತ್ತೆ ಫೈಲೇರಿಯಾಸಿಸ್ಗೆ. ಇದು ಯಾಕೆ ನಾವು ಫೈಲೇರಿಯಾ ಮತ್ತು ಈ ಮಲೇರಿಯಾದು ಹೇಳ್ತಾ ಇದ್ದೀವಿ, ಮತ್ತು ಜಪಾನೀಸ್ ಎನ್ಸೆಫಾಲಿಟಿಸ್ದು ನಮ್ಮಲ್ಲಿ ಕಮ್ಮಿ ಇದ್ರೂ ನಾವು ಮಾಡಬೇಕು ಅಂತ ಯಾಕೆ ಹೇಳ್ತಾ ಇದ್ದೀವಿ ಅಂದರೆ, ನಮ್ಮಲ್ಲಿ ಸೊಳ್ಳೆ ಇದ್ದಾವೆ, ಎಲ್ಲ ಕಡೆಯೂ ಈ ವೆಕ್ಟರ್ ಇದೆ, ಮಸ್ಕಿಟೋಸ್ ಇದ್ದಾವೆ. ಹಾಗಾಗಿ ಬೇರೆಯವರು ಈ ಕಾಯಿಲೆ ಇರೋರು ನಮ್ಮ ಪ್ರದೇಶಕ್ಕೆ ಬಂದಾಗ ಅವ್ರಿಗೆ ನಾವು ಪತ್ತೆ ಹಚ್ಚಿ ಟ್ರೀಟ್ಮೆಂಟ್ ಕೊಟ್ಟಿಲ್ಲ ಅಂದರೆ ಆ ಕಾಯಿಲೆ ನಮ್ಮ ಪ್ರದೇಶದಲ್ಲಿ ಹರಡ್ಬೋದು. ಮಲೇರಿಯಾ ಇಲ್ಲಾಂದ್ರೂ ನಾವು ಆ ಮಲೇರಿಯಾ ಇರೋರಿಗೆ ನಾವು ಹಾಗೆ ಬಿಟ್ಟರೆ, ಅವರು ಟ್ರೀಟ್ಮೆಂಟ್ ಕೊಟ್ಟಿಲ್ಲ ತಗೊಂಡಿಲ್ಲ ಅಂದರೆ ಆ ಮಲೇರಿಯಾ ನಮ್ಮ ಪ್ರದೇಶದಲ್ಲಿ ಹರಡ್ಬೋದು, ಫೈಲೇರಿಯಾ ಹರಡ್ಬೋದು, ಜಪಾನೀಸ್ ಎನ್ಸೆಫಾಲಿಟಿಸ್ ಮೆದುಳು ಜ್ವರ ಅದು ಹರಡ್ಬೋದು. ಹಾಗಾಗಿ ನಾವು ಏನು ಮಾಡಬೇಕು, ಈ ಮೈಗ್ರೇಟರಿ ಪಾಪ್ಯುಲೇಷನ್ ವಲಸಿಗರು ಯಾರು ಬರ್ತಾರೆ ಅವ್ರ ಮೇಲೆ ಕಣ್ಣಿಡಬೇಕಾಗುತ್ತೆ, ಮತ್ತು ಅವ್ರಿಗೆ ಈ ಪರೀಕ್ಷೆಗೆ ಒಲಿಸ್ಬಿಡ್ಬೇಕು, ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಕರ್ಕೊಂಡೋಗಿ, ಇಲ್ಲ ಬ್ಲಡ್ ಸ್ಮೇರ್ ಮಾಡಬೇಕಂದ್ರೆ ಮಲೇರಿಯಾಗು ನಾವು ಅಲ್ಲೇ ಮಾಡ್ಬೋದು, ಅಲ್ಲಿಂದ ನಮ್ಮ ಲ್ಯಾಬ್ಗೆ ಕಳಿಸ್ಬೋದು. ಅವ್ರಿಗೆ ಪಾಸಿಟಿವ್ ಅಂತ ಬಂದಾಗ ಈ ಯಾವುದೇ ಒಂದು ಕಾಯಿಲೆ ಅವ್ರಿಗೆ ಟ್ರೀಟ್ಮೆಂಟ್ ಫುಲ್ ಕೊಡಬೇಕಾಗುತ್ತೆ, ಆವಾಗ ನಾವು ಈ ಕಾಯಿಲೆಯಿಂದ ನಮ್ಮ ಪ್ರದೇಶನ ಸುರಕ್ಷಿತವಾಗಿ ಇಟ್ಕೋಬಹುದಾಗಿತ್ತು. ಅಂದರೆ ಮುನ್ನೆಚ್ಚರಿಕಾ ಕ್ರಮಗಳನ್ನ ವಹಿಸಬೇಕು ಅನ್ನುವಂತ ಒಂದು ಸಂದೇಶವನ್ನು ತಾವು ಕೊಟ್ಟಿರಿ ಸರ್. ಹೌದು, ನಾವು ಈ ಕಾಯಿಲೆಯಿಂದ ನಾವು ಮುನ್ನೆಚ್ಚರಿಕೆ ಕ್ರಮ ಏನೇ ನಾವು ಹೇಳಿದ್ವಿ ಅದನ್ನ ನಾವು ಪಾಲಿಸಿದ್ರೆ ಈ ಎಲ್ಲ ಕಾಯಿಲೆ ನಾವು ಎಲಿಮಿನೇಟ್ ಮಾಡ್ಬೋದು. ನಾವು ಇವಾಗ ಮಲೇರಿಯಾ ಎಲಿಮಿನೇಷನ್ಗೆ ಬೈ 2022 ನಾವು ಕರ್ನಾಟಕದಲ್ಲಿ ಮಲೇರಿಯಾನ ಎಲಿಮಿನೇಷನ್ ಮಾಡ್ತೀವಿ ಅಂತ ಸುಮಾರು ಜಿಲ್ಲೆಗಳಲ್ಲಿ ಮಲೇರಿಯಾ ಪ್ರಕರಣಗಳು ನಮಗೆ ಕಂಡು ಬರ್ತಾ ಇಲ್ಲ. ಹಾಗಾಗಿ ನಾವು ಬೈ 2022 ಇದನ್ನು ಎಲಿಮಿನೇಟ್ ಮಾಡ್ತೀವಿ ಅಂತ ಹೇಳಿದ್ದೀವಿ. ಫೈಲೇರಿಯಾಸಿಸ್ ನಮಗೆ ಇವಾಗ ಬರೀ ಒಂದು 6 ಜಿಲ್ಲೆ ಬಿಟ್ಟರೆ ಬೇರೆ ಯಾವ ಜಿಲ್ಲೆಯಲ್ಲೂ ನಮಗೆ ಫೈಲೇರಿಯಾಸಿಸ್ ಅಷ್ಟಮಟ್ಟಿಗೆ ಪ್ರಾಬ್ಲಮ್ ಇಲ್ಲ. ಹಾಗಾಗಿ ನಾವು 2020 ಈ ವರ್ಷ ಎಂಡ್ಗೆ ನಾವು ಎಲಿಮಿನೇಷನ್ನು ಟಾರ್ಗೆಟನ್ನು ಹಾಕ್ಕೊಂಡಿದ್ದೀವಿ. ಮತ್ತು ಜಪಾನೀಸ್ ಎನ್ಸೆಫಾಲಿಟಿಸಲ್ಲಿ ನಾವು ಮಾರ್ಬಿಡಿಟಿ ಮಾರ್ಟಾಲಿಟಿಯನ್ನು ಕಮ್ಮಿ ಮಾಡಬೇಕು. ಮತ್ತು EIS ಅಕ್ಯೂಟ್ ಎನ್ಸೆಫಾಲಿಟಿಸ್ ಸಿಂಡ್ರೋಮ್ ಇದು ಸರ್ವೆಲೆನ್ಸ್ ಅಂತ ಹೇಳ್ತೀವಿ, ಮೆದುಳು ಜ್ವರದಲ್ಲಿ ನಾವು ಸರ್ವೆಲೆನ್ಸನ್ನು ಮಾಡಬೇಕು. ಯಾವುದೇ ಒಂದು ವ್ಯಕ್ತಿಗೆ ಫೀವರು ಮತ್ತು ಶೀಸರ್ಸ್ ಇಲ್ಲ ಫೀವರ್ ವಿತ್ ಮೆಂಟಲ್ ಡಿಸೋರಿಯೆಂಟೇಷನ್ ಈ ಥರ ಇದ್ದಾಗ ಅಂಥದನ್ನು ನಾವು ರಿಪೋರ್ಟ್ ಮಾಡಬೇಕು. EIS ಅಂತ ಹೇಳ್ತೀವಿ, ಇದನ್ನು ನಾವು ರಿಪೋರ್ಟ್ ಮಾಡಿದಾಗ ಆ ಮನುಷ್ಯರಲ್ಲಿ ಏನಾದರೂ ಜಪಾನೀಸ್ ಎನ್ಸೆಫಾಲಿಟಿಸ್ JE ವೈರಸ್ ಏನಾದರೂ ಇದ್ದರೆ ನಾವು ಪರೀಕ್ಷೆಯನ್ನು ಮಾಡಿ ಅವ್ರಿಗೆ ಮತ್ತೆ ಇನ್ವೆಸ್ಟಿಗೇಷನ್ ಮಾಡಿ ಬೇರೆಯವ್ರಿಗೆ ಹರಡದಂತೆ ನಾವು ನೋಡ್ಕೋಬೋದು. ಸರ್, ಇದುವರೆಗೂ ಕೂಡ ಭಾಳ ಒಳ್ಳೆಯ ವಿಚಾರಗಳನ್ನು ತಾವು ನಮ್ಮ ಕ್ಷೇತ್ರ ಮಟ್ಟದ ಸಿಬ್ಬಂದಿಗಳಿರ್ಬೋದು ಮತ್ತು ಮುಂಚೂಣಿ ಆರೋಗ್ಯ ಕಾರ್ಯಕರ್ತರಿಗೆ ತಿಳಿಸ್ಕೊಡ್ತಾ ಈ ಸಾಂಕ್ರಾಮಿಕ ರೋಗಗಳಿರ್ಬೋದು ಅಥವಾ ಕೀಟಜನ್ಯ ರೋಗಗಳ ನಿಯಂತ್ರಣದಲ್ಲಿ ಏನೆಲ್ಲ ಜವಾಬ್ದಾರಿ ಇದೆ ಅನ್ನೋದ್ರ ಬಗ್ಗೆ ಮನವರಿಕೆ ಮಾಡಿಕೊಟ್ರಿ ಸರ್. ವಿಶೇಷವಾಗಿ ಇವತ್ತಿನ ನಮ್ಮ ಸವಾಲುಗಳ ಬಗ್ಗೆನೂ ಕೂಡ ತಾವು ತಿಳಿಸ್ಕೊಡ್ತಾ ಅವರಿಗೆ ಬೆಳಕನ್ನು ಚೆಲ್ಲಿದ್ದೀರಿ. ಕರೋನಾ ವೈರಸ್ ಬಗ್ಗೆ ಇರ್ಬೋದು ಅಥವಾ ನಮ್ಮ ಮಂಗನ ಕಾಯಿಲೆಗೆ ಸಂಬಂಧಪಟ್ಟಾಗ ಏನು KFD ಕ್ಯಾನೂರ್ಪಾದ ಡಿಸೀಸಿಗೆ ಸಂಬಂಧಪಟ್ಟವ್ರು ಕೂಡ ತಾವು ಚೆಲ್ಲಿದ್ರಿ, ಮತ್ತು ಅದರ ಜೊತೆಗೆ ನಮ್ಮ ಇಂದಿನ ಕೀಟಜನ್ಯ ರೋಗಗಳ ಬಗ್ಗೆಯೂ ಕೂಡ ಈ ಒಂದು ಸಂದರ್ಭದಲ್ಲಿ ಚರ್ಚೆಯನ್ನು ಮಾಡಿದ್ರಿ. ತಮ್ಮ ಅತ್ಯಮೂಲ್ಯವಾದಂಥ ಸಮಯವನ್ನು ನಮ್ಮ ಎಲ್ಲ ಸಿಬ್ಬಂದಿಗಳು ಮತ್ತು ಮುಂಚೂಣಿ ಆರೋಗ್ಯ ಕಾರ್ಯಕರ್ತರಿಗೆ ಮಾರ್ಗದರ್ಶನ ಮಾಡೋದ್ರ ಮುಖಾಂತರ ಹಂಚಿಕೊಂಡಿದ್ದೀರಿ ಸರ್. ತಮಗೆ ನಿರ್ದೇಶನಾಲಯದ ಪರವಾಗಿ ನಾನು ಹೃದಯ ಸ್ಪರ್ಶಿಸಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇಲ್ಲಿಗೆ ಈ ಒಂದು ಅಧಿವೇಶನವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ. ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಕ್ರಮಗಳನ್ನು ರೂಪಿಸುವಂಥ ನಿಟ್ಟಿನಲ್ಲಿ ಹೊಸ ಹೊಸ ಆಲೋಚನೆಗಳನ್ನು ಇಟ್ಕೊಂಡು ನಮ್ಮ ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆ ಕೆಲಸವನ್ನು ಮಾಡ್ತಾ ಇದೆ. ನಮ್ಮ ಆದ್ಯತಾ ವಲಯ ಮತ್ತು ಉದ್ದೇಶಿತ ಸಮುದಾಯವನ್ನು ಮುಟ್ಟುವಂಥ ನಿಟ್ಟಿನಲ್ಲಿ ವಿವಿಧ ಕಾಲಘಟ್ಟಗಳಲ್ಲಿ ವಿವಿಧ ಸ್ವರೂಪದ ಸಮೀಕ್ಷೆಗಳನ್ನು ನಮ್ಮ ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆಯಲ್ಲಿ ನಾವು ರೂಪಿಸಿಕೊಂಡು ನಿರ್ವಹಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ವಿವಿಧ ಸ್ವರೂಪದ ಸಮೀಕ್ಷೆಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಬಹಳಷ್ಟು ಸಮಯದ ವ್ಯರ್ಥ ಆಗ್ತಾ ಇದೆ ಮತ್ತು ಮಾನವ ಸಂಪನ್ಮೂಲದ ಸದ್ಬಳಕೆಯನ್ನು ಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ಒಂದು ಸಮಗ್ರವಾದಂಥ ಏಕೀಕೃತವಾದಂಥ ಒಂದು ಸಮೀಕ್ಷೆಯನ್ನು ಕಳೆದ ವರ್ಷ
ಎರಡು ಇಲಾಖೆಗಳು ಅಂದರೆ ನಮ್ಮ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಜೊತೆ ಮಾಡಲಾಗಿತ್ತು. ಅದರ ಒಂದು ಅನುಭವದ ಆಧಾರದ ಮೇಲೆ ನಮ್ಮ ಆರೋಗ್ಯ ಇಲಾಖೆಯಲ್ಲಿನ ವಿವಿಧ ರಾಷ್ಟ್ರೀಯ ಆರೋಗ್ಯ ಕಾರ್ಯಕ್ರಮಗಳ ಅಡಿಯಲ್ಲಿ ನಡೆಸುವಂಥ ಸಮೀಕ್ಷೆಗಳನ್ನು ಒಟ್ಟುಗೂಡಿಸಿ ಒಂದು ಕುಟುಂಬ ಸಮೀಕ್ಷೆಯನ್ನು ಮುಂಬರುವ ಮಾರ್ಚ್ ತಿಂಗಳ ಮೊದಲ ವಾರದಲ್ಲಿ ನಾವು ರಾಜ್ಯಾದ್ಯಂತ ಮಾಡಲಿಕ್ಕಿದ್ದೀವಿ. ಈ ಬಾರಿಯ ಒಂದು ವಿಶಿಷ್ಟತೆ ಏನಂದರೆ ಈ ಒಂದು ಸಮೀಕ್ಷೆಯನ್ನು ಸಂಪೂರ್ಣವಾಗಿ ಡಿಜಿಟಲೀಕರಣವನ್ನು ಮಾಡುವಂಥ ನಿಟ್ಟಿನಲ್ಲಿ ಒಂದು ಆ್ಯಪ್ ಮುಖಾಂತರ ನಮ್ಮ ಈಗಾಗಲೇ ನಮ್ಮ ಕಿರಿಯ ಮಹಿಳಾ ಆರೋಗ್ಯ ಸಹಾಯಕರ ಬಳಿ ಇರುವಂಥ IT ಟ್ಯಾಬ್ಲೆಟನ್ನು ಬಳಸ್ಕೊಂಡು ಅದರನ್ನು ಆ ಸಮೀಕ್ಷೆಯನ್ನು ಮಾಡುವಂಥ ಉದ್ದೇಶವನ್ನು ಒಂದು ಮಹತ್ವಾಕಾಂಕ್ಷೆಯ ಕಾರ್ಯಕ್ಕೆ ನಮ್ಮ ಇಲಾಖೆ ಕೈ ಹಾಕಿದೆ. ಈಗಾಗಲೇ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಿರ್ವಹಿಸಿರುವಂಥ ಒಂದು ಅನುಭವದ ಆಧಾರದ ಮೇಲೆ ಭಾಳಷ್ಟು ಪ್ರಾಯೋಗಿಕ ಪರೀಕ್ಷೆಗಳನ್ನು ಕೂಡ ಕ್ಷೇತ್ರ ಮಟ್ಟದಲ್ಲಿ ಮಾಡಲಾಗಿ ಒಂದು ಅಂತಿಮ ಸ್ವರೂಪವನ್ನು ಈಗಾಗಲೇ ಕೊಡಲಾಗಿದೆ. ಈ ಒಂದು ಸಂದರ್ಭದಲ್ಲಿ ಈ ಸಮೀಕ್ಷೆಯನ್ನು ಮಾಡುವಂಥ ಸಂದರ್ಭ ಮತ್ತು ಈ ಸಮೀಕ್ಷೆಗೆ ಸಂಬಂಧಪಟ್ಟಂಥ ಆ್ಯಪ್ನ ವೈಶಿಷ್ಟ್ಯತೆಗಳ ಬಗ್ಗೆ ಈ ಒಂದು ಅಧಿವೇಶನದಲ್ಲಿ ಚರ್ಚೆಯನ್ನು ಮಾಡಲಿಕ್ಕಿದ್ದೀವಿ. ಈ ಒಂದು ಸಂದರ್ಭದಲ್ಲಿ ನಮ್ಮೊಟ್ಟಿಗೆ ನಮ್ಮ ರಾಜ್ಯ ಜನಸಂಖ್ಯಾ ತಜ್ಞರಾಗಿರುವಂಥ ಶ್ರೀಮತಿ ಪ್ರಮೀಳಾ ಮೇಡಮ್ ಅವರು ಮತ್ತು ಈ ಒಂದು ಸಮೀಕ್ಷೆಯ ಸಂಪೂರ್ಣವಾದಂಥ ಜವಾಬ್ದಾರಿಯನ್ನು ಮತ್ತು ಅದರ ಉಸ್ತುವಾರಿಯನ್ನು ಹೊತ್ತಿರುವಂಥ ನಮ್ಮ ಈ ಆಸ್ಪತ್ರೆ ವಿಭಾಗದ ಸಹಾಯಕ ಉಪನಿರ್ದೇಶಕರಾಗಿರುವಂಥ ಡಾಕ್ಟರ್ BE ವಸಂತಕುಮಾರ್ ಅವರು ನಮ್ಮೊಟ್ಟಿಗಿದ್ದಾರೆ. ಇವರಿಬ್ಬರಿಗೂ ನಿರ್ದೇಶನಾಲಯದ ಪರವಾಗಿ ಮತ್ತು ತಮ್ಮೆಲ್ಲರ ಪರವಾಗಿ ನಾನು ಹೃದಯಸ್ಪರ್ಶಿ ಸ್ವಾಗತವನ್ನು ನಾನು ಕೋರ್ತಾ ಇದ್ದೀನಿ. ಮೊದಲನೇದಾಗಿ ಡಾಕ್ಟರ್ ವಸಂತಕುಮಾರ್ ಸರ್ ಅವರು ವಿಶೇಷವಾಗಿ ಈ ಆ್ಯಪ್ನ ಒಂದು ವೈಶಿಷ್ಟ್ಯತೆ ಬಗ್ಗೆ ತಾವು ತಿಳಿಸ್ಕೊಡ್ಬೇಕು ಮತ್ತು ನಮ್ಮ ಕ್ಷೇತ್ರ ಮಟ್ಟದ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳ ಜವಾಬ್ದಾರಿ ಬಗ್ಗೆಯೂ ಕೂಡ ತಾವು ಬೆಳಕನ್ನು ಚೆಲ್ಲಬೇಕು. ಖಂಡಿತ ಗಿರೀಶ್, ಎಲ್ರಿಗೂ ನಮಸ್ಕಾರ. ಸೊ ಪ್ರತಿ ವರ್ಷ ಮಾಡಿದಾಗನೇ ಕಮ್ಯುನಿಟಿ ನೀಡ್ ಅಸೆಸ್ಮೆಂಟ್ ಅಪ್ರೋಚ್ ಅಥವಾ ಇಂಟಿಗ್ರೇಟೆಡ್ ಸರ್ವೆ, ಏನು ನಮ್ಮ ಎರಡು ಇಲಾಖೆಯ ಮುಖಾಂತರ, ಒಂದು ಆರೋಗ್ಯ ಇಲಾಖೆ, ಇನ್ನೊಂದು ICDS ವುಮನ್ ಆ್ಯಂಡ್ ಚೈಲ್ಡ್ ವೆಲ್ಫೇರ್ ಡಿಪಾರ್ಟ್ಮೆಂಟ್, ಇವರೆರಡು ಮುಖಾಂತರನೂ ನಮ್ಮ ಗೋಲ್ಸ್ ಅಂದರೆ ನಮಗೆ ಏನು ಟಾರ್ಗೆಟ್ ಬೇಕು ಅದನ್ನು ನಾವು ಸೆಟ್ ಮಾಡ್ಕೊಳೋದಕ್ಕೋಸ್ಕರ ಪ್ರತಿ ವರ್ಷ ನಮ್ಮ ಆರೋಗ್ಯ ಇಲಾಖೆಯಿಂದ ಕಮ್ಯುನಿಟಿ ನೀಡ್ಸ್ ಅಸೆಸ್ಮೆಂಟ್ ಅಪ್ರೋಚನ್ನು ನಾವು ಮಾಡ್ತಾ ಹೋಗ್ತೀವಿ. ಸೊ ಇದು ಇಷ್ಟು ದಿವಸ ಏನಾಗ್ತಾ ಇತ್ತು, ಇದು ಯಾಕೆ ಬಂತು, ಇದು ಬರೋದ್ರಿಂದ ನಮಗೇನಾದರೂ ಯೂಸ್ ಇದೆಯಾ ಅಂತ ತಿಳ್ಕೊಳ ಅಂತ ಹೋದಾಗ, ಮೊದಲೇದಾಗಿ 1950 ಫ್ಯಾಮಿಲಿ ಪ್ಲ್ಯಾನಿಂಗ್ ಪ್ರೋಗ್ರಾಮ್ ಶುರುವಾಯಿತು. ಅಲ್ಲಿಂದ ಕೆಫೆಟೇರಿಯಾ ಅಪ್ರೋಚ್ ಬಂತು. ಕೆಫೆಟೇರಿಯಾ ಅಪ್ರೋಚಿಂದ ನಾವು ಟಾರ್ಗೆಟ್ ಓರಿಯೆಂಟೆಡ್ ಅಪ್ರೋಚ್ಗೆ ಹೋದ್ವಿ, ಆಮೇಲೆ ಟಾರ್ಗೆಟ್ ಫ್ರೀ ಅಪ್ರೋಚ್ಗೆ ಹೋದ್ವಿ. ಬಟ್ ಯಾವುದೂ ಸರಿಯಾಗಿ ನಮಗೆ ಪ್ರಯೋಜಕವಾಗಲಿಲ್ಲ. ಆಗ 1996 ಕಮ್ಯುನಿಟಿ ನೀಡ್ಸ್ ಅಸೆಸ್ಮೆಂಟ್ ಅಪ್ರೋಚ್ ಅಂತ ಬಂತು. ಏನಿದು, ನಮ್ಮ ಕಿರಿಯ ಮಹಿಳಾ ಆರೋಗ್ಯ ಸಹಾಯಕರು, ಆಗ ಆಶಾ ವರ್ಕರ್ ಇರಲಿಲ್ಲ, ಈಗ ಬಂದಿರೋ ಆಶಾ ಕಾರ್ಯಕರ್ತೆಯರು ಪ್ರತಿ ಮನೆಗೂ ಹೋಗಿ ಪ್ರತಿಯೊಬ್ಬರಿಗೂ ಅವರ ಆರೋಗ್ಯದ ಅನುಗುಣವಾಗಿ ಅವ್ರಿಗೆ ಏನೇನು ಬೇಕಾಗತ್ತೆ, ನಮ್ಮಲ್ಲಿ ಏನೇನು ಸೌಲಭ್ಯ ಸಿಗಬೇಕಾಗತ್ತೆ, ಅದರಿಂದ ಅವ್ರಿಗೇನು ಉಪಯೋಗ ಆಗುತ್ತೆ ಅನ್ನೋ ತಿಳಿಸೋದಕ್ಕಾಗಿ ಈ ಸರ್ವೆ ಶುರು ಮಾಡಿದ್ವಿ. ಸೊ ಇದರಲ್ಲಿ ಏನಾಗ್ತಾ ಇತ್ತು, ಪ್ರತಿ ವರ್ಷ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ಪ್ರತಿಯೊಬ್ಬರಿಗೂ ನಾವು ಒಂದು ಫಾರ್ಮೆಟ್ ಕಳಿಸ್ಕೊಡ್ತಾ ಇದ್ವಿ. ಆ ಫಾರ್ಮೆಟ್ ಅವ್ರು ಪ್ರಿಂಟ್ ತಗೋತಾ ಇದ್ರು, ಪ್ರತಿ ಮನೆಗೂ ಹೋಗಿ ಒಂದು 20 or 30 ದಿವಸ ಡೇಟಾ ಕಲೆಕ್ಟ್ ಮಾಡ್ತಾಯಿದ್ರು. ಕಲೆಕ್ಟ್ ಮಾಡಿದ ಮೇಲೆ PHC ತಂದು ಅಲ್ಲಿ ಡೇಟಾ ಕಂಪೈಲ್ ಮಾಡ್ತಾಯಿದ್ರು. PHCಯಿಂದ ತಾಲೂಕು ಮಟ್ಟಕ್ಕೆ ಹೋಗಿ ಅಲ್ಲಿ ಡೇಟಾ ಕಂಪೈಲ್ ಮಾಡ್ತಾಯಿದ್ರು. ಕೊನೆಗೆ ತಾಲೂಕಿಂದ ಜಿಲ್ಲಾ ಮಟ್ಟಕ್ಕೆ ಹೋಗಿ ಜಿಲ್ಲಾ ಮಟ್ಟದಿಂದ ರಾಜ್ಯ ಮಟ್ಟಕ್ಕೆ ಬರೋಷ್ಟೊತ್ತಿಗೆ ಎಷ್ಟು ದಿವಸ ಡೇಟಾ ಕಲೆಕ್ಟ್ ಮಾಡ್ತಾಯಿದ್ರು, ಅದಕ್ಕೆ ಡಬಲ್ ಟೈಮು ನಮಗೆ ಕಂಪೈಲೇಷನ್ಗೆ ಆಗ್ತಾಯಿತ್ತು. ಸೊ ಈ ನಿಟ್ಟಿನಲ್ಲಿ ಮಾನ್ಯ ಆಯುಕ್ತರು ಇದರ ಬಗ್ಗೆ ಒಂದು ಹೈ ಲೆವೆಲ್ ಮೀಟಿಂಗ್ ಮಾಡಿ ಈ ರೀತಿ ನಮ್ಮ ಟೈಮೆಲ್ಲ ನಾವು ಬರೀ ಡೇಟಾ ಕಲೆಕ್ಷನ್ ಕಂಪೈಲೇಷನ್ಗೆ ಹೋದರೆ, ಬಟ್ ಫೈನಲಾಗಿ ಅದು ವ್ಯಾಲಿಡೇಟ್ ಹೇಗೆ ಆಗ್ತಾಯಿದೆ, ಅದು ಕರೆಕ್ಟ್ ಇದೆ ಅಂತ ಹೇಗೆ ತೊಗೊಳ್ಳೋಣ ಅಂತ ಕ್ವಶನ್ ಮಾಡಿದಾಗ, ಎಲ್ಲರ ಎಕ್ಸ್ಪೀರಿಯೆನ್ಸ್ ಮೇಲೆ ನಾವು ಈ ಆ್ಯಪ್ ಈ ಇಂಟಿಗ್ರೇಟೆಡ್ ಸರ್ವೆ ಅಥವಾ ಕಮ್ಯುನಿಟಿ ನೀಡ್ಸ್ ಅಸೆಸ್ಮೆಂಟ್ ಸರ್ವೆನ ನಾವು ಒಂದು ಆ್ಯಪ್ ಮುಖಾಂತರ ಶುರು ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಬಟ್ ಇದೊಂದಕ್ಕೆ ಇದೆಲ್ಲ ಬೇಕಾಗತ್ತಾ, ನಮ್ಮಲ್ಲಿ ತುಂಬ ಸರ್ವೆಗಳಾಗ್ತಾಯಿರತ್ತೆ ವರ್ಷ ಎಲ್ಲ ಫುಲ್. CNA ಸರ್ವೆ ಆಗ್ಬೋದು, ಮಲೇರಿಯಾ ಫಿಲೇರಿಯಾ ಸರ್ವೆ ಆಗ್ಬೋದು, RCH ಸರ್ವೆ ಆಗ್ಬೋದು, TB ACF ಸರ್ವೆ ಆಗ್ಬೋದು, ಲೆಪ್ರಸಿಗೊಂದು ಸರ್ವೆ ಆಗ್ಬೋದು, ಮೆಂಟಲ್ ಹೆಲ್ತ್ ಸರ್ವೆ ಆಗ್ಬೋದು. ಸೊ ತುಂಬ ಸರ್ವೆಗಳಿದೆ, ಇವೆಲ್ಲನ್ನೂ ಜೊತೆಗೂಡಿಸಿ ಒಂದು ಇಂಟಿಗ್ರೇಟೆಡ್ ಸರ್ವೆ ಮಾಡೋಣ ಅಂತ ಇದರ ಮುಖ್ಯ ಉದ್ದೇಶ ಆಗಿತ್ತು. ಸೊ ಅದನ್ನು ನಾವು ಮೀಟಿಂಗ್ ಅಂತ ಮಾಡಿದಾಗ, ಸೊ ಇದಕ್ಕೆ ನಮಗೆ ಸಿಸ್ಟೆಪ್ ಅಂತ ಒಂದು NGO ನಮಗಿದ್ದ ಕೈ ಜೋಡಿಸಿ ಈ ಆ್ಯಪ್ನ ನಾವು ರೆಡಿ ಮಾಡಿಕೊಡ್ತೀವಿ ಅಂತ ಹೇಳಿದಾಗ, ನಮ್ಮ ಎಲ್ಲ ಕಾರ್ಯಕ್ರಮ ಅನುಷ್ಠಾನ ಅಧಿಕಾರಿಗಳು ಇದರ ಜೊತೆಗೆ ಕೈ ಜೋಡಿಸಿ ನಾವೆಲ್ಲ ಕ್ವಶನ್ಸ್ ಎಲ್ಲ ರೆಡಿ ಮಾಡಿದ್ವಿ. ಸೊ ಆ್ಯಪ್ದು ಈಗ ಒಂದೊಂದೇ ನೋಡೋಣ ಯಾವ ರೀತಿ ಅದು ತೊಗೊಂಡೋಗ್ಬೇಕು, ಅದೇನಿದೆ ಅಂತ. ಸೊ ನೆಕ್ಸ್ಟ್ ಸ್ಲೈಡ್. ಸೊ ಮೊದಲನೇದಾಗಿ ನಾವು ನಮ್ಮ ಟ್ಯಾಬಲ್ಲಿ ANM ಹತ್ರ ಟ್ಯಾಬಲ್ಲಿ ಅದರಲ್ಲಿ ನಾವು ಈ ಆ್ಯಪ್ ಲೋಡ್ ಮಾಡ್ಕೋಬೇಕಾಗತ್ತೆ. ಆ್ಯಪ್ ಲೋಡ್ ಮಾಡಿದ ತಕ್ಷಣವೇ ನಾವು ಫ್ಯಾಮಿಲಿಗೆ ಹೋಗ್ತಾ ಇದ್ದಾಗ ಮೊದಲನೇದು ಮೇಲೆ ತೋರಿಸ್ತಾ ಇರೋದಂಗೆ ಅದಕ್ಕೆ ಎಂಟ್ರ್ ಮಾಡಿದ ತಕ್ಷಣವೇ ಲಾಗಿನ್ ID ಪಾಸ್ವರ್ಡ್ ಕೇಳುತ್ತೆ. ಸೊ ಆ ಲಾಗಿನ್ ID ಪಾಸ್ವರ್ಡ್ ನಾವು ಕೊಟ್ಟ ತಕ್ಷಣ ನೀವು ಎಂಟ್ರ್ ಮಾಡ್ಬೋದು. ಇದು ಒಂದೇನೆಂದರೆ RCH ID
ಕೊಡಬೇಕಾಗತ್ತೆ. RSHID ಇಲ್ಲ ಅಂದ್ರೂ ನಾವು ಜನರಲ್ ಆಗಿ ಕಂಟಿನ್ಯೂ ಮಾಡ್ತಾ ಹೋಗ್ಬೋದು. ನೆಕ್ಸ್ಟ್ ಇಲ್ಲಿ ಬಂದಾಗ, ಸೊ ಯಾವುದು ನಮಗೆ ಫಸ್ಟು ಮನೇಲಿ ಎಷ್ಟು ಜನ ಇದ್ದಾರೆ, ಮನೇಲಿ ಎಷ್ಟು ಜನ ಆದಮೇಲೆ ಆ ಮಕ್ಕಳು ಎಷ್ಟು ಜನ ಇದ್ದಾರೆ, ಅದರಿಂದ ನಮ್ಗೆ ಏನೇನು ಡೀಟೇಲ್ಸ್ ಬೇಕು ಅದೆಲ್ಲ ನಮ್ಮ ಸ್ಕ್ರೀನ್ ಶಾಟ್ಸಲ್ಸ್ ಗೊತ್ತಾಗುತ್ತೆ. ಫ್ಯಾಮಿಲಿ ಸರ್ವೆ ಪ್ರೋಸೆಸ್ ಇದು. ಸೊ ಫ್ಯಾಮಿಲಿ ಲೆವೆಲ್ ಅಂದರೆ ನಾವು ಕುಟುಂಬದ ಮುಖಾಂತರ ನಮಗೆ ಏನೇನು ಡೇಟಾ ಬೇಕಾಗ್ಬೋದು, ಆಲ್ರೆಡಿ ನಾವು ಇದನ್ನೆಲ್ಲ ಫಿಲ್ ಮಾಡಿದ್ದೀವಿ, ಬಟ್ ಏನೇನು ಬೇಕಾಗ್ಬೋದು ಅಂತ ಕೇಳಿದಾಗ ಫಸ್ಟು ಡೆಮೋಗ್ರಾಫಿಕ್ ಡೇಟಾ, ಮನೇಲಿ ಎಷ್ಟು ಜನ ಇದ್ದಾರೆ, ಅವರಿಗೆ BPL ಕಾರ್ಡ್ ಇದೆಯಾ, ಅವರು ನೀರು ಎಲ್ಲಿಂದ ತರ್ತಾ ಇದ್ದಾರೆ, ಅವ್ರ ಮನೇಲಿ ಉಪ್ಪು ಯಾವ ರೀತಿ ಉಪಯೋಗಿಸ್ತಾ ಇದ್ದಾರೆ, ಆ ಉಪ್ಪನ್ನ ಕರೆಕ್ಟಾಗಿ ಶೇಖರಣೆ ಮಾಡ್ತಾ ಇದ್ದಾರಾ, ಇದೆಲ್ಲ ನಮಗೆ ಬೇಸಿಕ್ ಡೇಟಾ ಅನಿಸ್ಬೋದು. ಬಟ್ ಇದರಿಂದ ನಮ್ಮ ಡಿಸೀಸ್ ಬರ್ಡನ್ ಅಥವಾ ಪ್ರಿವೆನ್ಷನ್ಗಂತ ಹೋದಾಗ ತುಂಬ ಡಿಫ್ರೆನ್ಸ್ ಆಗುತ್ತೆ. ನೆಕ್ಸ್ಟ್ ಸ್ಲೈಡ್, ಲೊಕೇಶನ್ ಡೀಟೇಲ್ಸ್. ಇದು ಒಂದು ಇಂಪಾರ್ಟೆಂಟ್, ಯಾಕಂದರೆ ಇಷ್ಟು ದಿವಸ ಏನಾಗ್ತಾ ಇತ್ತು, ನಮಗೆಲ್ಲ ಮಾಹಿತಿ ಗೊತ್ತಿದೆ ಅಂತ, ಯಾಕಂದರೆ ಓಡಾಡ ಪ್ರತಿ ದೂರ ದೂರ ಹೋಗೋಕ್ಕಾಗಲ್ಲ ಅಥವಾ 20 ದಿವಸ ಕಂಟಿನ್ಯೂಸಾಗಿ ಹೋಗೋಕ್ಕಾಗಲ್ಲ. ನಾವು ಏನೊಂದು ಆಶಾ ವರ್ಕರ್ಸು ಹೆಣ್ಮಕ್ಳನ್ನ ಅಥವಾ ತಾಯಂದ್ರನ್ನ ಡಿಲಿವರಿ ಕರ್ಕೊಂಡು ಹೋಗಬೇಕಾಗತ್ತೆ ಅಥವಾ ಯಾವುದೋ ಒಂದು ಎಮರ್ಜೆನ್ಸಿ ಬರುತ್ತೆ ಅಲ್ಲಿ ಹೋಗಬೇಕಾಗತ್ತೆ, ಇವು ಡೀಟೇಲ್ಸ್ ನಮಗೆ ಗೊತ್ತಿತ್ತಲ್ವ ಅಂತ ಫೀಡ್ ಮಾಡೋದಕ್ಕೆ ಹೋಗ್ತಾರೆ. ಬಟ್ ಈ ಸರ್ತಿ ಈ ಆ್ಯಪ್ ಮುಖಾಂತರ ನಾವು ಅದೊಂದು ಏನು ಸಪ್ರೇಟ್ ಆಗ ಸ್ಪೆಷಲ್ ಆಗಿದೆ ಅಂದರೆ, ನಾವು ಲೊಕೇಶನ್ಗೆ ಹೋಗಿ ಆ ಲೊಕೇಶನ್ ಟ್ರ್ಯಾಕ್ ಆಗುತ್ತೆ. ಅಂದರೆ ಪ್ರತಿ ಮನೆಗೆ ಹೋದಾಗೂ ಆ ಮನೆ ಡೇಟಾ ನಾವು ತೊಗೊಂಡಿದ್ದೀವಿ. ಸೊ ಇದರಲ್ಲಿ ಏನಾಗುತ್ತೆ, ಒಂದು ವ್ಯಾಲಿಡೇಷನು ಆಗುತ್ತೆ, ಎರಡನೇದು ನಮಗೆ ಆ ಮನೆಯದು ಕಂಪ್ಲೀಟ್ ಡೀಟೇಲ್ಸು ಸಿಗುತ್ತೆ. ನೆಕ್ಸ್ಟ್ ಸ್ಲೈಡ್, ಅದೇ ಕಂಟಿನ್ಯೂ ನೆಕ್ಸ್ಟ್ ಸ್ಲೈಡ್. ಸೊ ಇದು ನಾನು ಕ್ವಶನ್ಸ್ ಆಗಲೇ ಹೇಳ್ತಾ ಬಂದಲ್ಲ, ನಾವು ಮನೇಲಿ ನೀರು ಎಲ್ಲಿಂದ ತರ್ತೀವಿ, ಉಪ್ಪು ಯಾವುದು ಉಪಯೋಗಿಸ್ತೀವಿ, ಅಥವಾ ಮನೇಲಿ ಎಷ್ಟು ಜನ ಇದ್ದಾರೆ, ಯಾರ್ಯಾರು ಈ ಸಿಗೆ ಆಗ್ತಾರೆ, ರೀಸೆಂಟಾಗಿ ಮದುವೆ ಆಗಿದೆಯಾ, ಅದೆಲ್ಲ ನಮ್ಮ ಡೆಮೋಗ್ರಾಫಿಕ್ ಡೀಟೇಲ್ಸಲ್ಲಿ ಹೋಗುತ್ತೆ. ನೆಕ್ಸ್ಟ್ ಫ್ಯಾಮಿಲಿ ಹೆಲ್ತ್ ಮೆಂಬರ್ಸ್. ಈಗ ಮೊದಲನೇ ಅವ್ರ ಡೇಟಾ ನಾವು ತೊಗೊಂಡ್ವಿ, ಮೊದಲನೇ ಅವ್ರ ಡೇಟಾ ತೊಗೊಂಡ ತಕ್ಷಣವೇ ಎರಡನೇ ಅವ್ರ ಡೇಟಾಗೆ ಹೋಗಬೇಕಾಗತ್ತೆ, ಆವಾಗ ಕ್ಲಿಕ್ ಟು ನೆಕ್ಸ್ಟ್ ಮೆಂಬರ್, ಅದು ಕ್ಲಿಕ್ ಮಾಡಿದಾಗ ಅವರ ಹೆಸರು ಅವರ ವಯಸ್ಸು ಪ್ರತಿಯೊಂದು ತೊಗೊಳ್ತಾ ಹೋಗ್ತಾರೆ. ಫ್ಯಾಮಿಲಿ ಮೆಂಬರ್ ಆ್ಯಡ್ ಮಾಡೋದು. ನೆಕ್ಸ್ಟ್ ಸೊ ಎಕ್ಸ್ಟೆಂಡೆಡ್ ಸರ್ವೆ, ಫಾರ್ ಎಕ್ಸಾಂಪಲ್ ಯಾವುದು ಡಿಸೀಸ್ ವೈಸ್ ಡೀಟೇಲ್ಸ್ ಆಗ್ಬೋದು ಅಥವಾ ಅವರ ಪ್ರೋಗ್ರಾಮ್ ವೈಸ್ ರಿಪೋರ್ಟ್ಸ್ ಆಗ್ಬೋದು, ಅದನ್ನೆಲ್ಲ ಕಲೆಕ್ಟ್ ಮಾಡ್ತಾ ಹೋದಾಗ ಇದನ್ನು ಒಂದೊಂದು ಆ್ಯಡ್ ಮಾಡ್ತಾ ನಾವು ಆಪ್ರೇಟ್ ಮಾಡ್ತಾ ಹೋಗಬೇಕಾಗತ್ತೆ. ಇದರಲ್ಲಿ ನಾವು ಟೈಪ್ ಮಾಡೋದೇನು ಜಾಸ್ತಿ ಇರೋದಿಲ್ಲ, ಕ್ಲಿಕ್ ಮಾಡ್ತಾ ಹೋದರೆ ಸಾಕಾಗತ್ತೆ. ಇದು ಅದಕ್ಕಿಂತ ಮುಖ್ಯವಾಗಿ ನಮ್ಮ ಕಂಪೈಲೇಷನ್ ಅಂತ ಬಂದಾಗ ನಾವೇನು ಮಾಡ್ತಾ ಇದ್ವಿ, ಇದನ್ನೆಲ್ಲ ಮತ್ತೆ ಹೋಗಿ PHC ಕೊಡಬೇಕು, PHCಯಿಂದ ತಾಲೂಕು ಕೊಡಬೇಕು, ತಾಲೂಕಿಂದ ಜಿಲ್ಲೆಗೆ ಕೊಡಬೇಕು, ಜಿಲ್ಲೆಯಿಂದ ರಾಜ್ಯ ಮಟ್ಟಕ್ಕೆ. ಬಟ್ ಇದರಲ್ಲಿ ಏನಾಗುತ್ತೆ, ನಾವು ಇಂಟರ್ನೆಟ್ ಇದ್ದರೆ ಡೈರೆಕ್ಟಾಗಿ ಆನ್ಲೈನಲ್ಲೇ ಫಿಲ್ ಮಾಡ್ಬೋದಾಗತ್ತೆ, ಇಂಟರ್ನೆಟ್ ಇರಲಿಲ್ಲ ಅಂದರೆ ಆಫ್ಲೈನಲ್ಲಿ ಫಿಲ್ ಮಾಡಿ ನಾವು ಸಂಜೆ ನಮ್ಮ ಹಾಸ್ಪಿಟ್ಲಿಗೆ ಬಂದಾಗ ಅಥವಾ ನಮ್ಮ ಮನೆಗೆ ಬಂದಾಗ ಅದನ್ನು ಸಿಂಕ್ ಅಂತ ಮಾಡಬೇಕಾಗತ್ತೆ. ಸಿಂಕ್ ಮಾಡಿದ ತಕ್ಷಣ ಏನಾಗುತ್ತೆ, ಕಂಪ್ಲೀಟ್ ಡೇಟಾ ನೀವು ಕಂಪೈಲ್ ಮಾಡೋದೇ ಬೇಡ, ಡೈರೆಕ್ಟಾಗಿ PHC ವೈಸ್, ತಾಲೂಕು ವೈಸ್, ಡಿಸ್ಟ್ರಿಕ್ಟ್ ವೈಸ್ ಮತ್ತು ಸ್ಟೇಟ್ ವೈಸ್ ನಮಗೆ ಡೇಟಾ ಬಂದುಬಿಡುತ್ತೆ. ಸೊ ಅದರಿಂದ ಈ ಸರ್ವೆ ನಾವು ಒಂದು ದಿವಸ ಅಥವಾ 2 ದಿವಸ ಲೇಟ್ ಆದರೂ ಪರವಾಗಿಲ್ಲ, ಕ್ಲಿಯರ್ ಆಗಿ ಮಾಡಬೇಕಾಗತ್ತೆ. ಯಾಕಂದರೆ ನಮಗೇನು ಕಂಪೈಲೇಷನ್ ಟೈಮ್ ತೊಗೋತಾ ಇದ್ವಿ ಆ ಟೈಮು ಈಗ ನಾವು ತಲೆ ಕಡಿಸ್ಕೊಳೋ ಆಗಿಲ್ಲ. ಈ ಡೇಟಾನೇ ನಮಗೆ ಪ್ರತಿಯೊಂದೂ ಕ್ಲೀನಾಗಿ ಎಷ್ಟು ಜನ ಇದ್ದರು, ಅವ್ರಿಗೆ ಎಷ್ಟು ಸರ್ವಿಸಸ್ ಬೇಕು, ಎಷ್ಟು ಸರ್ವಿಸಸ್ ಜೊತೆಗೆ ಎಷ್ಟು ನಮಗೆ ಡಿಮ್ಯಾಂಡ್ ಜನ್ರೇಟ್ ಆಗುತ್ತೆ, ಪ್ರತಿಯೊಂದು ನಮಗೆ ಡೈರೆಕ್ಟಾಗಿ ರಿಪೋರ್ಟ್ ಬಂದುಬಿಡುತ್ತೆ, ಡ್ಯಾಶ್ಬೋರ್ಡ್ ಥರ ಗೊತ್ತಾಗುತ್ತೆ. ನೆಕ್ಸ್ಟ್ ಸೊ ಇದು ನಮ್ಮ ಸ್ವಲ್ಪ ಸ್ಕ್ರೀನ್ಸ್ ಏನು ನಾನು ಹೇಳಿದೆ ನಮ್ಮ ಆ್ಯಪ್ ಮುಖಾಂತರ. ಸೊ ಇದನ್ನು ನಾವು ಮುಂದಿನ ವಾರ ಒಂದು ಪ್ರಾಯೋಗಿಕವಾಗಿ 3 ಜಿಲ್ಲೆಗಳಲ್ಲಿ ಮಾಡ್ತಾ ಇದ್ದೀವಿ. ಸೊ ಅದು ಮುಗಿದ ತಕ್ಷಣವೇ ಅಂದರೆ ಮೊದಲನೇ ವಾರದಲ್ಲೇ ನಾವು ಇದನ್ನು ಕಾರ್ಯಗತಗೊಳಿಸ್ತಾ ಇದ್ದೀವಿ. ಅಂದರೆ ಸರ್ ಈಗ ಇದ್ರ ಉದ್ದೇಶ ಏನು ಸರ್, ಈಗ ವಿಶೇಷವಾಗಿ ತಾವು ಹೇಳಿದ್ರಿ ಎಲ್ಲ ಸರ್ವೆಗಳನ್ನ ಒಟ್ಟುಗೂಡಿಸಿ ಮಾಡೋವಂಥದ್ದಿದೆ ಅನ್ನುವಂಥದ್ದು, ಯಾಕೆ ಇದು ನೀವು ಒಂದು ಟೈಮ್ ಕಡಿಮೆ ಮಾಡುವಂಥ ನಿಟ್ಟಿನಲ್ಲ ಅಥವಾ ಏನಾದರೂ ಬೇರೆ ಇನ್ನೇನಾದರೂ ಉದ್ದೇಶ ಇದೆಯಾ? ಎರಡು ಮೂರು ಇದೆ. ಒಂದು ಟೈಮ್ ಕಡಿಮೆ ಮಾಡೋ ನಿಟ್ಟಿನಲ್ಲೂ ಆಗ್ಬೋದು, ಇನ್ನೊಂದು ನಮ್ಮ ವರ್ಕ್ ಬರ್ಡನ್ ಪ್ರತಿಯೊಂದು ಏನಾಗ್ತಾ ಇದೆ, ಇವತ್ತು ಈ ರಿಪೋರ್ಟ್ ಕೊಡು, ನಾಳೆ ಆ ರಿಪೋರ್ಟ್ ಕೊಡು, ನಾಳೆ ದಿ ಸರ್ವೆ ಮಾಡು, ಆಚೆ ನಾಳೆ ಮತ್ತೆ ಇನ್ನೊಂದು ಸರ್ವೆ, ಯಾವೊಂದು ಸರ್ವೆ ನಾವು ಕಂಪ್ಲೀಟ್ ಮಾಡೋಕ್ಕಾಗಲ್ಲ. ಒಂದು ಸರ್ವೆ ಸ್ಟಾರ್ಟ್ ಮಾಡೋಷ್ಟೊತ್ತಿಗೆ ಇನ್ನೊಂದು ಸರ್ವೆ ಕೊಡ್ತೀವಿ. ಸೊ ಅವರ ಕ್ವಾಲಿಟಿ ಸರ್ವಿಸಸ್ ನಮಗೆ ಸಿಗ್ತಾ ಇಲ್ಲ. ಆಶಾ ಕಾರ್ಯಕರ್ತೆ ಬಂದು ನಾವು ಗ್ರಾಸ್ ರೂಟ್ ಲೆವೆಲಿಂದ ನಮಗೆ ಡೇಟಾ ಪಿಕ್ ಆಗಬೇಕಾಗತ್ತೆ, ಅದು ಕ್ವಾಲಿಟಿ ಡೇಟಾ ಆಗಬೇಕಾಗತ್ತೆ ಅಥವಾ ಕ್ವಾಲಿಟಿ ಸರ್ವಿಸಸ್ ಆಗಬೇಕಾಗತ್ತೆ. ಯಾವ ಪ್ರತಿಯೊಂದಕ್ಕೂ ಸರ್ವೆಗೂ ಆಶಾ ಕಾರ್ಯಕರ್ತೆ, ಪ್ರತಿಯೊಂದು ರಿಪೋರ್ಟ್ಗೂ ಆಶಾ ಕಾರ್ಯಕರ್ತೆ, ಪ್ರತಿಯೊಂದು ರಿಪೋರ್ಟ್ಗೂ ಏನೇ ಕೇಳ್ತಾ ಇದ್ದೀವಿ, ಅವರಿಗೆ ಮಲ್ಟಿಪಲ್ ರಿಪೋರ್ಟ್ಸ್ ಮಲ್ಟಿಪಲ್ ಸರ್ವಿಸ್ ಆಗಿ ಯಾವುದೊಂದು ಕೆಲಸನೂ ಸರಿಯಾಗಿ ಆಗ್ತಾ ಇಲ್ಲ. ಸೊ ಅದರಿಂದನೇ ಈ ಒಂದು ಡಿಜಿಟಲೀಕರಣ ಮಾಡೋದ್ರಿಂದ ಒನ್ ಟೈಮ್ ನೀವು ಕಂಪ್ಲೀಟ್ TBದಾಗ್ಬೋದು, ಲೆಪ್ರಸಿದಾಗ್ಬೋದು, ಮಲೇರಿಯಾ, ಮೆಂಟಲ್ ಹೆಲ್ತ್ ಯಾವುದೇ ಆದ್ರೂ ನೀವು ಒಂದ್ಸತಿ ಮಾಡಿದ ತಕ್ಷಣ ಆ ಡೇಟಾ ಫುಲ್ ವರ್ಷಕ್ಕೆ ನೀವು ಮತ್ತೆ ತೊಗೊಳೋದು ಬೇಕಾಗಿಲ್ಲ, ಯಾಕಂದರೆ ಕಂಪ್ಲೀಟ್ ಡೇಟಾ ನಮಗೆ ಬಂದ್ಬಿಡುತ್ತೆ. ಸೊ ಅದು ಬರೋದ್ರಿಂದ ಯಾವುದೇ ರೀತಿ ಮತ್ತೆ ಮತ್ತೆ ಫೀಲ್ಡ್ಗೆ ಹೋಗೋಕ್ಕಾಗಲ್ಲ. ಅವ್ರದ್ದು ಏನು 32 ಕಾಂಪೊನೆಂಟ್ಸ್ ಇದೆ ಅದ್ರ ಬಗ್ಗೆ ಮೋರ್ ಫೋಕಸ್ಡ್ ಆಗ್ಬೋದು, ಜೊತೆಯಲ್ಲಿ ಪ್ರತಿಯೊಂದು ಕ್ವಾಲಿಟಿ ವರ್ಕ್ ಆಗ್ತಾ ಹೋಗುತ್ತೆ.
ಇದರಲ್ಲಿ ಇದೊಂದು ಪಾಯಿಂಟ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ ತಾವೆಲ್ಲರೂ ಸಮೀಕ್ಷೆ ಮಾಡ್ತೀರಾ, ಮಾಹಿತಿನ ಆಟೋಮೆಟಿಕಲಿ ಕ್ಯಾಲ್ಕುಲೇಟ್ ಆಗುತ್ತೆ, ಅದರಲ್ಲಿ ಆ ಮಾಹಿತಿ ಉಪಯೋಗಿಸ್ಕೊಳ್ಳೋದಿದೆಯಲ್ಲ ಅದು ಬಹಳ ಮುಖ್ಯ. ಒಂದು ಆರ್ ಸಿ ಎಚ್ಗೆ ಸಂಬಂಧಪಟ್ಟಾಗೆ ತಾವೆಲ್ಲರೂ ಇಸಿ ಸರ್ವೆ ಮಾಡ್ತಿದ್ರಿ, ಸಿ ಎನ್ ಎ ಸರ್ವೆ ಮಾಡ್ತಿದ್ರಿ, ಈ ಎಲ್ಲ ಸರ್ವೆನೂ ಮಾಹಿತಿನೂ ಫ್ಯಾಮಿಲಿ ಆರ್ ಸಿ ಎಚ್ಗೆ ಸಂಬಂಧಪಟ್ಟ ಅಂದರೆ ತಾಯಿ ಮಕ್ಕಳ ಆರೋಗ್ಯ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಒಂದು ಕಡೆ ಸಿಗುತ್ತೆ. ಆ ಮಾಹಿತಿಯನ್ನು ನಾವು ಪ್ರತಿ ವರ್ಷ ನಿರೀಕ್ಷಿತ ಏನು ನಿರೀಕ್ಷಿತ ಗುರಿ ಏನಿದೆ ಈ ವರ್ಷಕ್ಕೆ ಮುಂದಿನ ವರ್ಷಕ್ಕೆ ಅಂತ ನಾವು ಎಷ್ಟು ಅರ್ಹ ದಂಪತಿಗಳಿದ್ದಾರೆ, ಎಷ್ಟು ಗರ್ಭಿಣಿ ಮಹಿಳೆಯರಿದ್ದಾರೆ, ಎಷ್ಟು ಮಕ್ಕಳಿದ್ದಾರೆ ಇಮ್ಯುನೈಸೇಷನ್ಗೆ, ಫ್ಯಾಮಿಲಿ ಪ್ಲಾನಿಂಗ್ ಮೆಥಡ್ಗೆ ಎಷ್ಟು ಟಾರ್ಗೆಟ್ ಇದ್ದಾರೆ ಅನ್ನೋಂಥದ್ದು ಆರ್ ಸಿ ಎಚ್ ಪ್ರೋಗ್ರಾಮಿಂದ ತಗೊಳ್ತೀವಿ. ಅದೇ ರೀತಿ ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ನಾವೇನು ಮಾಹಿತಿನ ಕಲೆ ಹಾಕ್ತಾ ಇದ್ದೀವಲ್ಲ, ಈಗ ಟಿ ಬಿ ಇರ್ಬೋದು, ಮಲೇರಿಯಾ ಇರ್ಬೋದು, ಮೆಂಟಲ್ ಹೆಲ್ತ್ ರಿಲೇಟೆಡ್ ಡಿಸಬಿಲಿಟಿ ಇರೋವಂಥದ್ದು ಇರ್ಬೋದು, ಈ ಎಲ್ಲ ಮಾಹಿತಿನ ನಮ್ಮ ಎಲ್ಲ ಕಾರ್ಯಕ್ರಮಾಧಿಕಾರಿಗಳು ಇದೇ ಈ ಪ್ಲಾಟ್ಫಾರ್ಮ್ ಏನಿದೆ ಸರ್ವೆಯ ಪ್ಲಾಟ್ಫಾರ್ಮು ಅದರಲ್ಲಿ ಎಲ್ಲ ಮಾಹಿತಿ ತುಂಬಿರುತ್ತೆ. ಗಿರೀಶ್ ಅವರೇ, ಸರ್ ವಸಂತ್ ಸರ್, ಇದು ಈ ಮಾಹಿತಿನ ಎಲ್ಲ ಕಾರ್ಯಕ್ರಮಾಧಿಕಾರಿಗಳು ತಮ್ಮ ಯೋಜನೆಗಳನ್ನ ರೂಪಿಸ್ಕೊಡ್ಲಿಕ್ಕೆ ಈಗ ಸರ್ಕಾರ ನಮಗೆ ಅನುದಾನ ಕೊಡುತ್ತೆ. ಈ ಅನುದಾನ ಸರಿಯಾಗಿ ಸದ್ಬಳಕೆ ಆಗಬೇಕು, ಅಂದರೆ ಸಂಬಂಧಪಟ್ಟಂತಹ ಕಾಯಿಲೆಯ ಫಲಾನುಭವಿಗೆ ಆ ಸೇವೆ ದೊರಕೋ ಹಾಗಾಗಬೇಕು. ಅದು ಪ್ರಮುಖವಾದಂತಹ ಒಂದು ನಮ್ಮ ಈ ಒಂದು ಸಮಗ್ರ ಮಾಹಿತಿಗಳ ಕಲೆ ಹಾಕುವಂತ ಕ್ರೋಢೀಕರಿಸುವಂತಹ ಒಂದು ಡಿಜಿಟಲೈಸ್ ಸರ್ವೆ ಅನ್ನುವಂಥದ್ದು ಏನಿದೆ ಇದನ್ನ ಸರ್ಕಾರದ ಮಟ್ಟದಲ್ಲಿ ಬಹಳ ಪ್ರಾಮುಖ್ಯತೆಯನ್ನ ಕೈಗೊಂಡು ಮತ್ತೆ ತಾಯಿ ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮತ್ತು ನಮ್ಮ ಆರೋಗ್ಯ ಇಲಾಖೆ ಎರಡರ ಇಲಾಖೆಯ ಗುರಿಯು ಒಂದೇ ಆಗಿರುತ್ತೆ, ತಾಯಿ ಮಕ್ಕಳ ಆರೋಗ್ಯವನ್ನು ಕಾಪಾಡುವಂಥದ್ದು. ಸೊ ಹಾಗಿರುವಾಗ ಎರಡೂ ಇಲಾಖೆಯ ಸಿಬ್ಬಂದಿಗಳು ಒಟ್ಟಿಗೆ ಸೇರಿ ಜಂಟಿ ಸಮೀಕ್ಷೆಯನ್ನು ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ನಮ್ಮ ಆಶಾ ಕಾರ್ಯಕರ್ತೆಯರು, ನಮ್ಮ ಕೀಮಾಸ ಅವರಿರ್ಬೋದು, ಕಿರಿಯ ಪುರುಷ ಆರೋಗ್ಯ ಸಹಾಯಕರಿರ್ಬೋದು, ಎಲ್ಲರೂ ನಮ್ಮ ಮೂಲ ಕಾರ್ಯಕರ್ತರು ಮತ್ತು ಫೀಲ್ಡ್ ಲೆವೆಲಲ್ಲಿ ಯಾರ್ಯಾರು ಕೆಲಸ ಮಾಡ್ತಿದ್ದಾರೆ ಎಲ್ಲರ ಸಹಕಾರವೂ ಬಹಳ ಮುಖ್ಯ ಈ ಒಂದು ಸಮೀಕ್ಷೆಗೆ. ಯಾಕೆಂದರೆ ಇದರಲ್ಲಿ ಸೀನಿಯರ್ ಹೆಲ್ತ್ ಇನ್ಸ್ಪೆಕ್ಟರ್ ಇರ್ಬೋದು ಎಲ್ಲರೂ ಸಹ ಸರಿಯಾದ ಮಾಹಿತಿಯನ್ನು ಇದರಲ್ಲಿ ತುಂಬಿದಾಗ ನಾವು ಸರಿಯಾದ ಒಂದು ಮಹತ್ವಾಕಾಂಕ್ಷಿ ಯೋಜನೆಗಳನ್ನು ನಾವು ಸರಿಯಾದ ರೀತಿಯಲ್ಲಿ ಯೋಜನೆಯನ್ನು ತಯಾರಿಸಿ ಮತ್ತು ನಮ್ಮ ಸರ್ಕಾರದ ಅನುದಾನ ಕೇಂದ್ರ ಮತ್ತು ರಾಜ್ಯದ ಅನುದಾನವನ್ನು ಸರಿಯಾದ ರೀತಿಯಲ್ಲಿ ಸದ್ಬಳಕೆ ಮಾಡಿಕೊಂಡು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಅನುಷ್ಠಾನಗೊಳಿಸಲಿಕ್ಕೆ ಈ ಒಂದು ಸಮಗ್ರವಾದ ಒಂದು ಮಾಹಿತಿಯ ನಿರ್ವಹಣೆ ಅಂತ ಏನಿದೆ ಈ ಒಂದು ಹೊಸದಾದಂಥ ಒಂದು ಒಂದು ತಂತ್ರಾಂಶದಲ್ಲಿ ನಾವು ಸಮೀಕ್ಷಾ ಮಾಹಿತಿಯನ್ನು ಕ್ರೋಢೀಕರಿಸುವಂಥದ್ದು ನಮ್ಮ ಕರ್ನಾಟಕ ರಾಜ್ಯ ಪ್ರಪ್ರಥಮ ರಾಜ್ಯ ಅನ್ನೋದರಲ್ಲಿ ಬಹಳ ಹೆಮ್ಮೆ. ಈ ವಿಷಯದಲ್ಲಿ ಮಾನ್ಯ ಆಯುಕ್ತರು ಇರ್ಬೋದು, ಮಾನ್ಯ ಪ್ರಧಾನ ಕಾರ್ಯದರ್ಶಿಯವರು ಇರ್ಬೋದು, ಅಥವಾ ನಮ್ಮ ಮಿಷನ್ ಡೈರೆಕ್ಟರ್ಸ್ ಇರ್ಬೋದು, ನಮ್ಮ ಎಲ್ಲ ಮೇಲಾಧಿಕಾರಿಗಳಿರ್ಬೋದು, ಅದೇ ರೀತಿ ತಾಯಿ ಮತ್ತು ಮಕ್ಕಳ ಆರೋಗ್ಯ ಇಲಾಖೆಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿ ವರ್ಗದವರು ಮತ್ತು ನಮ್ಮ ಇಲಾಖೆ ಆರೋಗ್ಯ ಇಲಾಖೆ ಮೇಲಾಧಿಕಾರಿಗಳು ಹಾಗೆ ಸರ್ಕಾರದ ಮಟ್ಟದಲ್ಲಿ ಮಾನ್ಯ ಸರ್ಕಾರದ ಕಾರ್ಯದರ್ಶಿಯವರ ಮಟ್ಟದಲ್ಲೂ ಸಹ ಇದು ಒಂದು ಚರ್ಚೆಯಾಗಿ ಈ ಒಂದು ಸಮಗ್ರವಾದ ಮಾಹಿತಿಯನ್ನು ಒಂದು ಇಂಟಿಗ್ರೇಟೆಡ್ ಸರ್ವೆನಲ್ಲಿ ನಾವು ಎಲ್ಲ ಮಾಹಿತಿಯನ್ನು ಒಟ್ಟಾಗಿ ಕಲೆ ಹಾಕಿ ಅದು ಸಂಬಂಧಪಟ್ಟ ಎಲ್ಲ ಕಾರ್ಯಕ್ರಮಾಧಿಕಾರಿಗಳು ಬಳಸ್ಕೊಳ್ತಕ್ಕಂತಹ ಒಂದು ಬಹಳ ಪ್ರಮುಖವಾದ ಒಂದು ತಂತ್ರಾಂಶವನ್ನು ಕಂಡುಹಿಡಿದಿರೋ ಇದನ್ನು ಮಾಡಬೇಕು ಅಂತ ಹೇಳಿ ಈ ಒಂದು ಕಾರ್ಯವನ್ನು ನಾವು ಅನುಷ್ಠಾನಗೊಳಿಸ್ಲಿಕ್ಕೆ ಮಾಡ್ತಾ ಇದ್ದಾರೆ. ನಮ್ಮ ಈ ಆಸ್ಪತ್ರೆ ಅನ್ನೋವಂಥ ಒಂದು ಈ ಹಾಸ್ಪಿಟಲ್ ಅನ್ನೋವಂಥ ಒಂದು ಈ ಹೆಲ್ತ್ ಅನ್ನೋವಂಥ ಒಂದು ನಮ್ಮ ಆರೋಗ್ಯ ಇಲಾಖೆಯಲ್ಲಿ ಒಂದು ವಿಭಾಗ ಇದೆ, ಅದನ್ನು ನಮ್ಮ ಮಾನ್ಯ ಆಯುಕ್ತರವರು ಈ ಒಂದು ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸಲಿಕ್ಕೆ ಬಹಳಷ್ಟು ಶ್ರಮವನ್ನು ಕೊಟ್ಟು ತಂತ್ರಾಂಶದ ಅಭಿವೃದ್ಧಿಗೆ ಬಹಳಷ್ಟು ಮಾರ್ಗದರ್ಶನವನ್ನು ನೀಡಿ ಈ ಒಂದು ಇದು ಸಮೀಕ್ಷಾ ನಮೂನೆಯನ್ನು ತಯಾರಿಸ್ಲಿಕ್ಕೆ ಮಾಡಿದ್ದಾರೆ. ಇದಕ್ಕೆ ಈಗಾಗಲೇ ನಮ್ಮ ವಸಂತ್ ಸರ್ ಅವರು ಆಗಲೇ ಹೇಳ್ದಾಗೆ ಸದ್ಯದಲ್ಲೇ ತಮಗೆ ತಾವೆಲ್ಲರೂ ಕಾತುರರಾಗಿ ಇನ್ನೂ ಸಿ ಎನ್ ಎ ಸರ್ವೆ ಏನು ಮಾಡಬೇಕಾ ಬೇಡವಾ ಅನ್ನುವಂಥ ಕುತೂಹಲ ಎಲ್ಲ ರಾಜ್ಯದಾದ್ಯಂತ ಎಲ್ಲರಲ್ಲೂ ಸಹ ಕೇಳಿ ಬರ್ತಾ ಇತ್ತು. ಅದಕ್ಕೆ ಈ ದಿನ ತಮ್ಮೆಲ್ರಿಗೂ ಆ ಒಂದು ವಿಷಯವನ್ನು ತಿಳಿಸ್ಲಿಕ್ಕೆ ಒಂದು ಒಂದು ಅವಕಾಶವನ್ನು ನಮ್ಮ ಮಾನ್ಯ ಅಧಿಕಾರಿ ವರ್ಗದವರು ಈ ಒಂದು ಏನು ನಮ್ಮ ಏನು ಹೇಳ್ತಾರೆ
ಇದ್ದಾರೆ. ಸ್ಯಾಟ್ಕಾಮ್ ಸಾರಿ ಸ್ಯಾಟ್ಕಾಮ್ ಕಾರ್ಯಕ್ರಮದ ಮುಖಾಂತರ ತಮಗೆ ಸಾಕಷ್ಟು ಎಲ್ಲರಲ್ಲೂ ನಾವು ಎಲ್ಲರಿಗೂ ಕರೆದು ನಾವು ತರಬೇತಿ ಕೊಡ್ಲಿಕ್ಕಾಗಲಿ ಮತ್ತು ತಿಳಿಸ್ಲಿಕ್ಕಾಗಲಿ ಆಗಲಿಲ್ಲ. ಈ ಒಂದು ಏನಿದೆ ಈ ವೇದಿಕೆ ಅನ್ನೋವಂಥದ್ದು ನಮ್ಮ ಸ್ಯಾಟ್ಕಾಮು ಬಹಳ ಸಂತೋಷದ ವಿಷಯ. ತಮ್ಮೆಲ್ಲರಿಗೂ ಹತ್ತಿರದಲ್ಲಿ ಮಾಹಿತಿ ದೊರಕಿಸುವಂಥದ್ದು ನಮ್ಮ ಬಹಳ ಪ್ರಮುಖವಾದಂತಹ ನಮಗೆ ಎಲ್ಲರ ಜವಾಬ್ದಾರಿ ಆಗಿರುತ್ತೆ. ಸೊ ಹಾಗಾಗಿ ನಮ್ಮ ವಸನ್ ಸರ್ ತಮಗೆಲ್ಲರೂ ತಿಳಿಸಿದರೆ ಸದ್ಯದಲ್ಲೇ ತಮಗೆ ನಮ್ಮನ್ನು ಹೊಸ ನಮೂನೆಗಳು ಸಹ ಬರುತ್ತೆ. ತಾವೆಲ್ಲರೂ ಅದನ್ನು ಸಂತೋಷದಿಂದ ಅದನ್ನು ಸರ್ವೇನ ನಿಗದಿತ ಸಮಯದಲ್ಲಿ ಮಾಡಿ ಸಮೀಕ್ಷೆಯನ್ನು ಆದಷ್ಟು ಬೇಗ ಕಂಪೈಲೇಷನ್ ಮಾಡೋ ಕೆಲಸ ತಪ್ಪಿದೆ ಕ್ರೋಢೀಕರಿಸೋದು. ಜಸ್ಟ್ ನೀವು ಡೇಟಾ ಕಲೆಕ್ಟ್ ಮಾಡಿ ತುಂಬ್ತಿದ್ದಂಗೆ ನಿಮ್ಮ ಪಿ ಎಚ್ ಇ ಪಾಪ್ಯುಲೇಷನ್ ಎಷ್ಟು, ಎಲಿಜಿಬಲ್ ಕಪಲ್ಸ್ ಎಷ್ಟು, ಯಾವ್ಯಾವ ಕಾಯಿಲೆಯವರು ಎಷ್ಟು ಜನ ಇದ್ದಾರೆ ಆಟೋಮೆಟಿಕ್ಕಾಗಿ ಕ್ಯಾಲ್ಕುಲೇಟ್ ಆಗಿ ಬಂದ್ಬಿಡುತ್ತೆ. ನೀವು ಕುತ್ಕೊಂಡು ಲೆಕ್ಕ ಹಾಕೋ ಅವಶ್ಯಕತೆ ಇಲ್ಲ. ಆ ಥರದ ಒಂದು ಸಮೀಕ್ಷಾ ಒಂದು ಇದನ್ನು ಜಾರಿಗೆ ತಂದಿದ್ದಾರೆ ಅಂತ ನಾನು ಇದನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ತಾವು ಇನ್ನೇನಾದರೂ ಒಂದು ಮಾತಾಡಬೇಕಾಯ್ತು, ಎನ್ ಸಿ ಡಿ ಸ್ಕ್ರೀನಿಂಗ್ ಏನಾಗ್ತಾ ಇತ್ತು, ಸೊ ಅದ್ರದ್ದು ಆಲ್ರೆಡಿ ಫಾರ್ಮ್ಯಾಟ್ಸ್ ಮಾಡಿಸ್ಬೇಕು ಅಂತ ರಂಗಸ್ವಾಮಿ ಸರ್ ಹೇಳ್ತಾ ಇದ್ರು. ಬಟ್ ಈ ಆ್ಯಪಲ್ಲೇ ನಮ್ಮ ಕಂಪ್ಲೀಟ್ ಎನ್ ಸಿ ಡಿ ಸ್ಕ್ರೀನಿಂಗ್ ಸೇರಿಸಿರೋದ್ರಿಂದ ಸೊ ಮನೆ ಮನೆಗೆ ಹೋದಾಗ 30 ವರ್ಷ ಮೇಲ್ಪಟ್ಟವ್ರಿಗೆಲ್ಲ ಅಥವಾ 25 ವರ್ಷ ಮೇಲ್ಪಟ್ಟವ್ರಿಗೆಲ್ಲ ಎನ್ ಸಿ ಡಿ ಸ್ಕ್ರೀನಿಂಗ್ ಅದರ ಮಾರ್ಕಿಂಗ್ಸ್ ಎಲ್ಲ ಇದರಲ್ಲೇ ಆಗಿಬಿಡುತ್ತೆ. ಸೊ ಅದರಿಂದ ನೀವು ಇನ್ನೊಂದು ಯಾವುದೇ ಕಾರಣಕ್ಕೆ ಏನಿಗೆ ಎನ್ ಸಿ ಡಿ ಸರ್ವೆ ಸ್ಟಾರ್ಟ್ ಮಾಡ್ಬೇಕಂತ ಇದ್ದೀರಾ, ಇನ್ನೊಂದು ವಾರ 15 ದಿವಸ ಕಾದಿದೆ ಆದರೆ ಈ ಆ್ಯಪಲ್ಲೇ ನಾವು ಪ್ರತಿಯೊಂದು ಡೇಟಾ ತೊಗೊಂಡು ಒಂದು ಮನೆಗೆ ಹೋದಾಗ 5 ನಿಮಿಷ ಮಾಡೋದು 10 ನಿಮಿಷ ಆಗ್ಬೋದು, ಬಟ್ 10 ದಿವಸ ಮಾಡೋದು 15 ದಿವಸ ಆಗ್ಬೋದು. ಬಟ್ 15 ದಿವಸದಲ್ಲಿ ಮಾಡಿದ್ದು ನಮ್ಮ ನೆಕ್ಸ್ಟ್ 1 ವರ್ಷಕ್ಕೆ ಯಾವುದೇ ರೀತಿ ಸರ್ವೆ ಇರೋದಿಲ್ಲ. ಈ ಡೇಟಾನೇ ನಾವು ಕಂಪ್ಲೀಟಾಗಿ ತಗೋತೀವಿ. ಆತ್ಮೀಯರೇ, ಒಂದು ವಿಶಿಷ್ಟವಾದಂಥ ವಿಭಿನ್ನವಾದಂಥ ಪ್ರಯತ್ನದತ್ತ ನಮ್ಮ ಆರೋಗ್ಯ ವ್ಯವಸ್ಥೆ ಕಾಲಿಟ್ಟಿದೆ. ಇಡೀ ದೇಶದಲ್ಲೇ ವಿಶಿಷ್ಟವಾಗಿ ನಮ್ಮ ಆರೋಗ್ಯ ವ್ಯವಸ್ಥೆಯ ಅಡಿಯಲ್ಲಿ ಬರುವಂಥ ಎಲ್ಲ ಕಾರ್ಯಕ್ರಮಗಳ ಸಮೀಕ್ಷೆಗಳನ್ನು ಒಂದೇ ಏಕೀಕೃತ ವೇದಿಕೆಯ ಮುಖಾಂತರ ಡಿಜಿಟಲಿ ಕರಣದ ಸ್ಪರ್ಶವನ್ನು ನೀಡೋದ್ರ ಮುಖಾಂತರ ಇವತ್ತು ಮಾಡುವಂಥ ಒಂದು ಪ್ರಯತ್ನಕ್ಕೆ ಕೈ ಹಾಕಿದೆ. ಈ ಒಂದು ಪ್ರಯತ್ನದಲ್ಲಿ ತಾವೆಲ್ಲರೂ ಭಾಗಿಯಾಗ್ತೀರಿ. ಈ ಒಂದು ಪ್ರಯತ್ನದ ಸಾಫಲ್ಯತೆಯಲ್ಲಿ ತಮ್ಮ ಪಾಲಿದೆ, ತಮ್ಮ ಪಾಲನ್ನು ತಾವು ಕಂಡುಕೊಳ್ತೀರಿ ಅನ್ನುವಂಥ ಒಂದು ಆಶಯದೊಂದಿಗೆ ಇವತ್ತಿನ ಒಂದು ಈ ಸಂವಾದವನ್ನು ನಾವು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀವಿ. ಮತ್ತೆ ಮುಂದಿನ ಅಧಿವೇಶನಗಳಲ್ಲಿ ಭೇಟಿಯಾಗೋಣ. ಎಲ್ರಿಗೂ ನಮಸ್ಕಾರ. ಮತ್ತು ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ತಮ್ಮ ಜೊತೆ ಈ ಮಾಹಿತಿಗಳನ್ನು ಹಂಚಿಕೊಂಡಂಥ ಡಾಕ್ಟರ್ ವಸಂತ್ ಕುಮಾರ್ ಸರ್ ಅವರಿಗೆ ಮತ್ತು ಶ್ರೀಮತಿ ಪ್ರಮೀಳಾ ಮೇಡಮ್ ಅವರಿಗೆ ತಮ್ಮೆಲ್ಲರ ಪರವಾಗಿ ನಾನು ಹೃದಯಸ್ಪರ್ಶಿ ಧನ್ಯವಾದಗಳನ್ನು ಅರ್ಪಿಸಿ ಮತ್ತೆ ಮುಂದಿನ ಅಧಿವೇಶನದಲ್ಲಿ ಭೇಟಿಯಾಗೋಣ. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು.